ಅಥವಾ ಫೋಟೋ ನಾವು ಜೂಮ್ ಮಾಡಿದಾಗ ಫೋಟೋ ಹೊಡೆದಿರ್ತಾವ ಈ ತರ ಎಲ್ಲ ಫೋಟೋಸ್ ಗಳಿದ್ದಾಗ ನಮಗೆ ಹಿಂಗಡೆ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಮಂಜು ಕಾಣಿಸ್ತಿರ್ತದೆ ಕ್ವಾಲಿಟಿ ಇರೋದಿಲ್ಲ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಅದರ ಮೇಲೆ ಬೇಜಾರಾಗ್ತದೆ ಕ್ವಾಲಿಟಿ ಬರಲಿಲ್ಲಲ್ಲ ಇಮೇಜ್ ಇದು ಬಹಳ ಹಳೆ ಫೋಟೋ ಆಗಿರ್ಬೋದು ಅಥವಾ ಆ ಹೊಸ ಫೋಟೋ ಇದ್ದಿರ್ತಾವ ಕೆಲವೊಂದು ಟೈಮಿಗೆ ಒಂದೊಂದು ಕ್ಯಾಮ್ರಾದೊಳಗೆ ಅಷ್ಟು ಕ್ಲಿಯರ್ ಆಗಿ ಬಂದಿರೋದಿಲ್ಲ ಅಂತ ಫೋಟೋಸ್ ಗಳನ್ನ ನಾವು ಯಾವ ತರ ಎಡಿಟ್ ಮಾಡ್ಕೋಬಹುದು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮತ್ತೆ ಕಲರ್ ಕರೆಕ್ಷನ್ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ ಸಪೋಸ್ ಪಿಂಪಲ್ಸ್ ಇತ್ತು ಅಂದ್ರೆ ಪಿಂಪಲ್ಸ್ ಯಾವ ತರ ರಿಮೂವ್ ಮಾಡ್ಕೋಬಹುದು ಮತ್ತೆ ಇನ್ಕ್ರೀಸ್ ದ ಕ್ವಾಲಿಟಿ ಹೆಂಗ್ ನಾವು ಮಾಡ್ಕೋಬಹುದು ಕಡಿಮೆ ರೆಸಲ್ಯೂಷನ್ ಒಳಗಡೆ ಇರ್ತಕ್ಕಂತ ಫೋಟೋಸ್ ಅನ್ನ ನಾವು ಹೈ ಕ್ವಾಲಿಟಿ ಒಳಗಡೆ ನಾವು ಯಾವ ತರ ಕನ್ವರ್ಟ್ ಮಾಡ್ಕೋಬಹುದು ಫೋಟೋಶಾಪ್ ಒಳಗೆ ಅನ್ನೋದನ್ನ ಇದೆಲ್ಲಾನು ಕೂಡ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇರ್ತೀನಿ ನಿಮಗೆ ಅದಕ್ಕೋಸ್ಕರ ನೀವೇನ್ ಮಾಡ್ತಿರ್ಬೇಕು ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಿ ನನ್ನ ವಿಡಿಯೋ ನೋಡಾತಿರಲ್ಲ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ಮೇಲೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಬಾಜು ಒಂದು ಗಂಟೆ ಬರ್ತದ ಬಾರಸ್ರಿ ನಿಮ್ಮ ಫೋನ್ ಮೇಲೂ ನಾನು ಮಾಡುವಂತ ಎಲ್ಲಾ ಹೊಸ ಹೊಸ ವಿಡಿಯೋಸ್ಗಳು ಯಾವಾಗ ಅಪ್ಡೇಟ್ ಮಾಡ್ತೀರೋ ಅವಾಗ ನಿಮ್ಮ ಫೋನ್ ಮೇಲೂ ಗಂಟೆ ಬಾರಸ್ತಿರ್ತದ ಅವಾಗ ನೀವು ಫ್ರೀ ಇದ್ದಾಗ ಫ್ರೀ ಆಗಿ ನೋಡಿ ಫೋಟೋಶಾಪ್ ಅನ್ನು ಕಲಿಯಬಹುದು ಹಲವಾರು ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಿನಾಲೂ ನೋಡಿ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಸಿಗ್ತದೆ ನೀವು ನೋಡ್ಕೊಂಡು ಮನೆಯಲ್ಲೇ ಇದ್ದು ಫೋಟೋಶಾಪ್ ಅನ್ನು ಕಲಿತು ನಾಳೆ ಆಪತ್ಕಾಲದೊಳಗೆ ಸ್ವಂತ ಬಿಸಿನೆಸ್ ಮಾಡಿ ಹೊಮರ ಅಲ್ಲಿ ಇಲ್ಲಿ ಯಾಕೆ ನೌಕರಿ ಸಂಬಂಧ ಓಡಾಡ್ತೀರಿ ಹೌದಿಲ್ಲ ನೋಡೋಣ ಮತ್ತೆ ಫೋಟೋಶಾಪ್ ಒಳಗಡೆ ಫೋಟೋಸ್ ಅನ್ನ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು ಫೋಟೋಸ್ ಡಿಸೈನ್ ಎಲ್ಲ ಫೋಟೋ ಹಿಂದ್ಗಡೆ ಯಾವ ತರ ಡಿಸೈನ್ ಮಾಡ್ಕೋಬಹುದು ಮತ್ತೆ ಕ್ವಾಲಿಟಿ ಸ್ವಲ್ಪ ಲೋ ಇತ್ತು ಫೋಟೋಸ್ ಅಂದ್ರೆ ಜೂಮ್ ಮಾಡಿದಾಗ ಬಾಕ್ಸ್ ಬಾಕ್ಸ್ ಬರ್ತಿರ್ತದ ಆ ತರ ಬಾಕ್ಸ್ ಬರಬಾರ್ದು ಎಷ್ಟೇ ಜೂಮ್ ಮಾಡಿದ್ರು ಅಂದ್ರೆ ಅದನ್ನ ಯಾವ ತರ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತಿನ ಈ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೇ ಅರ್ಧ ಬರ್ಧ ನೋಡಿದ್ರೆ ಏನಾಗ್ತದೆ ನಿಮ್ಮ ತಲೆನೂ ಅರ್ಧ ಬರ್ಧ ಆಗ್ತಿರ್ತದೆ ಯಾವ ವಿಷಯನೂ ಕೂಡ ನೀವು ಪೂರ್ತಿಯಾಗಿ ಕಲಿಯೋದಿಲ್ಲ ಇದು ನಿಮ್ಮ ತಲೆಯಾಗ ಇಟ್ಕೋಬೇಕು ಮೊದಲು ಗೊತ್ತಾಯ್ತಾ ಓಕೆ ಓಪನ್ ಮಾಡ್ಕೋತಾ ಇದೀನಿ ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗೋಣ ಅಡೋಬ್ ಫೋಟೋಶಾಪ್ ಸಾಫ್ಟ್ವೇರ್ ಸಿಗೋಣ ನಿಮ್ಮ ಕಂಪ್ಯೂಟರ್ ಒಳಗೆ ಇತ್ತು ಅಂದ್ರೆ ಓಪನ್ ಮಾಡ್ಕೋರಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಕಂಪ್ಯೂಟರ್ ಸೆಂಟರ್ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಬರ್ಬೇಕು ರೊಕ್ಕ ತಗೋತಾರೆ ಒಂದು 56 ರೂಪಾಯಿ ಚಾಪಣಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡು ಬರ್ಬೇಕು ನೆಕ್ಸ್ಟ್ ಇದನ್ನೇ ಓಪನ್ ಮಾಡ್ಕೋತಾ ಇದೀನಿ ಫೋಟೋಶಾಪ್ 7.0 ಓಪನ್ ಆಗ್ತಾ ಇದೆ ಇದ್ರೊಳಗೆ ಓಪನ್ ಆದ ನಂತರ ಏನ್ ಮಾಡ್ಬೇಕು ಫೋಟೋಸ್ ಅನ್ನ ಹಾಕಿ ಅದಕ್ಕೆ ಫೋಟೋ ಹಾಕಿ ಅದ್ರ ಹಿಂದಿನ ಹೆಂಗ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ಮತ್ತೆ ಕ್ವಾಲಿಟಿ ಯಾವ ತರ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ನಾನೇನ್ ಮಾಡ್ಕೋತಾ ಇದೀನಿ ಇಲ್ಲಿಂದ ಫಸ್ಟ್ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ ಓಪನ್ ಅಂತ ಹೇಳ್ತಿದ್ದಾನೆ ಏನ್ ಓಪನ್ ಅನ್ಬೇಕು ನೀವು ಯಾವ ಫೋಟೋಸ್ ಅನ್ನ ಡಿಸೈನ್ ಮಾಡ್ತಾ ಇದೀರೋ ಆ ಫೋಟೋನ ನೀವ್ ಏನ್ ಮಾಡ್ಬೇಕಾಗ್ತದೆ ಇಲ್ಲಿಂದ ಓಪನ್ ಅಂತ ಹೇಳ್ಬೇಕಾಗ್ತದೆ ನನ್ ಕಡೆ ಒಂದು ಫೋಟೋ ಇದೆ ಈ ಫೋಟೋಸ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ ಓಪನ್ ಮಾಡ್ಕೋತಾ ಇದೀನಿ ಈ ತರ ಒಂದು ಫೋಟೋಸ್ ಇದೆ ನನ್ ಕಡೆ ಇದನ್ನ ಇದ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ತೆಗಿಬೇಕು ನನ್ಗೆ ಇದಕ್ಕೆ ಸ್ವಲ್ಪ ಎಡಿಟ್ ಮಾಡ್ಬೇಕಾಗಿದೆ ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡ್ಬೇಕು ಯಾಕಂದ್ರೆ ನೋಡೋರಿನ ಕೂಡ ಚಲೋ ಅನಿಸ್ಬೇಕು ನಿಮ್ಗೂ ಕೂಡ ಕಲೆಂಗ್ ಆಗ್ಬೇಕು ಸುಮ್ನೆ ನೋಡಿ ಏನೇನು ಹೇಳ್ತಾರಂತ ಆ ತರ ಎಲ್ಲ ಟೆನ್ಷನ್ ಮಾಡ್ಕೋಬೇಡ್ರಿ ಓಕೆ ನೆಟ್ ರೊಕ್ಕ ಕೊಟ್ಟು ಹಾಕ್ಸಿರ್ತೀರಿ ನಿಮ್ಗೂ ತ್ರಾಸ ಇರ್ತದೆ ಸಿಕ್ಕಾಪಟ್ಟಿ ಅದಕ್ಕೋಸ್ಕರ ಇದನ್ನ ನಾವು ಈಗ ನೋಡ್ರಿ ನಾನು ಜೂಮ್ ಮಾಡ್ತಾ ಇದೀನಿ ಜೂಮ್ ಹೆಂಗ್ ಮಾಡ್ಕೋತಾ ಇದೀನಿ ಅಂದ್ರೆ ಇಲ್ಲಿ ಜೂಮ್ ಟೂಲ್ ಇರ್ತದೆ ಫೋಟೋಶಾಪ್ ಒಳಗೆ ಇದನ್ನ ಸ್ವಲ್ಪ ಕ್ಲಿಕ್ ಮಾಡ್ಬೇಕು ಓಕೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಇಲ್ಲಿ ನೋಡ್ರಿ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಈ ತರ ಬಾಕ್ಸ್ 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 ಬಾಕ್ ಬಂದ್ಬಿಡ್ತದೆ ಓಕೆ ಫೋಟೋನ್ ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇದನ್ನ ನಾವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗ್ಬೇಕು ಫೋಟೋ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಇಮೇಜ್ ಒಳಗೆ ಹೋಗಿ ಇಲ್ಲಿ ಕ್ಯಾನ್ವಸ್ ಸೈಜ್ ಅಂತ ಬರುತ್ತೆ ಆ ಕ್ಯಾನ್ವಸ್ ಸೈಜ್ ಬಿಟ್ಬಿಡ್ರಿ ಅದ್ರ ಇನ್ನೊಂದು ಸೆಟ್ಟಿಂಗ್ ಬರುತ್ತೆ ಅಲ್ಲಿ ಏನಂತ ಇಮೇಜ್ ಸೈಜ್ ಅಂತ ಬಂದ್ಬಿಡುತ್ತೆ ಇಲ್ಲಿ ರೆಸಲ್ಯೂಷನ್ 300 ಇರೋದನ್ನ ನೀವೇನ್ ಮಾಡ್ಬೇಕು 72 ಇರ್ತದಲ್ಲಿ 300 ಕೊಟ್ಕೊಂಡ್ಬಿಡೋಣ 300 ಆಗಿರ್ಬೋದು ಅಥವಾ 500 ಕೊಟ್ಕೊಂಡ್ಬಿಡ್ತೀನಿ 500 ಕೊಟ್ಟಿದ್ದಾನೆ ಮೇಲ್ಗಡೆ ಹೈಟ್ ವಿಡ್ತು ಕೂಡ ಡೈಮೆನ್ಷನ್ ಚೇಂಜ್ ಆಗ್ತಿರ್ತದೆ ಅದರದ ನೀವು ಆ ತರ ಚೇಂಜ್ ಕೂಡ ಸಪೋಸ್ ಇಲ್ಲಿ ಚೇಂಜ್ ಮಾಡಲಿಲ್ಲ ಅಂದ್ರೆ ಇದಕ್ಕೆಲ್ಲ ಬಂದ್ ಮಾಡ್ಕೊಂಡ್ಬಿಡ್ಬೇಕು ನೀವು ಓಕೆ ಇವೆರಡು ಬಂದ್ ಮಾಡ್ಬಿಟ್ರೆ ಇಲ್ಲಿ ಹೈಟ್ ಡೈಮೆನ್ಷನ್ ಮತ್ತೆ ಚೇಂಜ್ ಆಗೋದಿಲ್ಲ ನೀವು ಈಸಿಯಾಗಿ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಏನ್ ಮಾಡ್ಬೋದು ಈಸಿಯಾಗಿ ಮಾಡ್ತಿರ್ಬೋದು ಅಂದ್ರೆ ಚೇಂಜಸ್ ಆಗೋದಿಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ರೆ ಇನ್ನೂ ಕೂಡ ಎಫೆಕ್ಟ್ ಆಗೋದಿಲ್ಲ ಈಸಿಯಾಗಿ ನೀವು ಕೆಳಗಡೆ ಆಪ್ಷನ್ಸ್ ಅನ್ನ ಡಾಕ್ಯುಮೆಂಟ್ ಸೈಜ್ ಮಾತ್ರ ಜಾಸ್ತಿ ಮಾಡ್ಕೋಬಹುದು ಮೇಲ್ಗಡೆ ಫಿಕ್ಸಲ್ ಡೈಮೆನ್ಷನ್ ಕೂಡ ನಾವು ಜಾಸ್ತಿ ಮಾಡ್ಬೇಕಾಗ್ತದೆ ಅದಕ್ಕೆ ಎರಡು ಕೂಡ ಆನ್ ಇರ್ಬೇಕು ನಮ್ಗೆ ಇಲ್ಲಿ ಏನ್ ಮಾಡ್ಕೋಬೇಕು ಇಲ್ಲಿ ಈ ತರ ಆಪ್ಷನ್ಸ್ ಇರೋದಾಗ ಅವಾಗ ನಾವ್ ಏನ್ ಮಾಡ್ಬೇಕು ಫಸ್ಟ್ ಒನ್ ಕೂಡ ಸೆಲೆಕ್ಷನ್ ಮಾಡ್ಕೊಂಡ್ ಪರವಾಗಿಲ್ಲ ಇಲ್ಲ ಅಂದ್ರೆ ಬಿಕ್ಕ ಅಂತ ಇರತ್ತೆ ಇದನ್ನು ಕೂಡ ಇರ್ಲಿ ಇಷ್ಟಿರ್ಲಿ ಇದನ್ನೇ ಓಕೆ ಮಾಡ್ಕೋತಾ ಇದೀನಿ ಓಕೆ ಸ್ವಲ್ಪ ರೆಸಲ್ಯೂಷನ್ ಏನಾಗ್ಬಿಡುತ್ತೆ ಜಾಸ್ತಿ ನೋಡ್ರಿ ಫಸ್ಟ್ ಈ ತರ ಕಾಣಿಸ್ತಾ ಇದೆ ಸ್ವಲ್ಪ ಬಾಕ್ಸ್ ಇವಾಗ ಸ್ವಲ್ಪ ಇಲ್ಲಿ ಇಲ್ಲೇ ನೋಡ್ಬೋದು ನೀವು ಓಕೆ ಈ ತರ ಸ್ವಲ್ಪ ಬಾಕ್ಸ್ ಅನ್ನ ನಾವ್ ಏನ್ ಮಾಡ್ಕೋತೀವಿ ಜಾಸ್ತಿನ ಎಡಿಟ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಕ್ವಾಲಿಟಿ ಕಾಣಿಸ್ತಾ ಇರತ್ತೆ ಇನ್ನು ಸ್ವಲ್ಪ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವಾಗ ಏನ್ ಮಾಡ್ಕೊಳ್ಳೋಣ ಇಲ್ಲಿ ಫೈಲ್ ಇಮೇಜ್ ಒಳಗೆ ಹೋಗಿ ಇಮೇಜ್ ಸೈಜ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಇನ್ನು 300 ಇದೆ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಏನ್ ಮಾಡೋಣ ಇಲ್ಲಿಂದ 300 ಮಾಡಿ ನೋಡೋಣ ಓಕೆ ಇವಾಗ ಏನಾಯ್ತು ಕ್ವಾಲಿಟಿ ಎಷ್ಟು ಜೂಮ್ ಆಗಿದೆ ನೋಡಿ ಆಟೋಮೆಟಿಕ್ಲಿ ಜೂಮ್ ಆಗ್ಬಿಡುತ್ತೆ ಇವಾಗ ಸ್ವಲ್ಪ ಕ್ವಾಲಿಟಿ ಏನಾಗಿರ್ತದೆ ಅವಾಗ ನಾನು ಎಷ್ಟು ಜೂಮ್ ಮಾಡಿದಾಗ ಬಾಕ್ಸ್ 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 ಬರ್ತಾ ಇದ್ದೀವಿ ಇವಾಗ ಇಲ್ಲಿ ಬಾಕ್ಸ್ ಬಾಕ್ಸ್ ಕಾಣಿಸ್ತಾ ಇಲ್ಲ ನೋಡ್ಬೋದು ನೀವು ಸ್ವಲ್ಪ ಸ್ಲೋ ಆಗಿದೆ ಫಸ್ಟ್ ಯಾವ ತರ ಸ್ವಲ್ಪ ಬಾಕ್ಸ್ ಕಾಣಿಸ್ತಾ ಇತ್ತು ಎಷ್ಟು ಜೂಮ್ ಮಾಡಿದಾಗ ಇವಾಗ ಸ್ವಲ್ಪ ಬಾಕ್ಸ್ ಕಾಣಿಸ್ತಾ ಇಲ್ಲ ಕಡಿಮೆ ಆಗಿರ್ತದೆ ಓಕೆ ರೆಸಲ್ಯೂಷನ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗಿರ್ತದೆ ಇನ್ನು ಸ್ವಲ್ಪ ಜಾಸ್ತಿ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತೀನಿ ಹೆಂಗ್ ಕ್ವಾಲಿಟಿ ಕಾಣಿಸ್ತದೆ ಅಂದ್ರೆ ಎಚ್ ಡಿ
ಇನ್ನು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗಿಬಿಡ್ತದೆ. ಇದೆಷ್ಟೇ ಜೂಮ್ ಮಾಡ್ರಿ, ಇಲ್ಲಿ ನಮ್ಗೆ ಬಾಕ್ಸ್ ಅಪ್ಲೈ ಕಾಣಿಸೋದಿಲ್ಲ, ಸ್ವಲ್ಪ ಕಾಣಿಸ್ತಿರ್ತದೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಪ್ಪ. ಎಲ್ಲಾನು ಎಚ್ ಡಿನೇ ಬರ್ಬೇಕಂದ್ರೆ ಫೋಟೋಶಾಪ್ ಒಳಗೆ ಎಡಿಟ್ ಅದಕ್ಕೆ ಮಾಡ್ಬೇಕು, ಹೌದಿಲ್ಲ? ನೆಕ್ಸ್ಟ್ ಇಷ್ಟ ಹಾಕಿದಾನೆ, ಈಗೇನು ಮಾಡ್ಬೇಕು ನನಗೆ, ಇದ್ರ ಹಿಂದೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಅನ್ನ ನಾನು ಕಟ್ ಮಾಡ್ಕೋಬೇಕು. ಈ ಹುಡುಗಿನ ಅಷ್ಟೇ ನಾನು ಏನು ಮಾಡ್ಕೋತಾ ಇದ್ದೀನಿ, ಇದರ ಇವಳಿಗೆ ಕಟ್ ಮಾಡ್ಕೋತೀನಿ, ಇಲ್ಲಿಂದ ಕತ್ತರಿಸ್ಬಿಡ್ತೀನಿ. ಓಕೆ, ಅಂದ್ರೆ ಕತ್ತರಿಸ್ಬಿಡ್ತೀನಿ ಅನ್ನಕ್ಕೆ ತಪ್ಪು ತಿಳ್ಕೋಬೇಡ. ಇದೇನಿದೆಯಲ್ಲ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬಿಟ್ಟು ನಾನು ಈ ಇರ್ತಕ್ಕಂಥ ಇಮೇಜ್ ಅನ್ನು ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೋಬೇಕು, ಹೆಂಗ್ ಕಟ್ ಮಾಡ್ಕೊಳ್ಳೋದು? ಅವಾಗ ನೀವು ಫೋಟೋಶಾಪ್ ಮೊಬೈಲ್ ನಾಗ ಸುಮ್ಮನೆ ಯಾವುದೋ ಒಂದು ಎರೇಜರ್ ಟೂಲ್ ಬರ್ತದೆ, ಹಿಂಗ ಗೆರೆ ಹೊಡೆದ ಎಡಿಟ್ ಮಾಡಿ ಬಿಟ್ಬಿಡ್ತೀರಿ. ಆ ಥರ ಎಲ್ಲ ಇರೋದಿಲ್ಲ. ಇದ್ರೊಳಗೆ ಬಹಳ ಆಫೀಸಲ್ಲಿ ಕೆಲಸ ಮಾಡ್ಬೇಕಾಗಿರ್ತದೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಪೆನ್ ಟೂಲ್ ಅನ್ನೋದು ಸಿಗುತ್ತೆ ನಮ್ಗೆ. ಇಲ್ಲಿ ಪೆನ್ ಟೂಲ್ ಅಂದ್ರೆ ಪಿ, ನೀವು ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ಒಳಗೆ ಸೆಲೆಕ್ಷನ್ ಆಗ್ಬಿಡುತ್ತೆ. ಈ ಪೆನ್ ಟೂಲ್ ಅನ್ನ ಸ್ವಲ್ಪ ಅಲ್ಲಿ ಹಿಡಿದು ಪೇಜ್ ಅನ್ನ ಜೂಮ್ ಮಾಡ್ಕೊಳ್ಳೋದು. ಅವಾಗ ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೋಬೇಕು, ಯಾಕಂದ್ರೆ ಕ್ಲಿಯರಿಟಿ ಕಾಣಿಸ್ಬೇಕು ನಮ್ಗೆಲ್ಲಾ. ಡೀಟೇಲ್ಸ್ ಕಾಣಿಸ್ಬೇಕು, ಒಳಗಡೆ ಇರ್ತಕ್ಕಂಥ ಇಮೇಜ್ ಒಳಗಡೆ ಇರ್ತಕ್ಕಂಥದ್ದನ್ನ ಡೀಟೇಲ್ಸ್ ನಾವು ನೋಡಿದಾಗ ಏನ್ ಮಾಡ್ಬೇಕಾಗ್ತದೆ, ಎಡಿಟ್ ಮಾಡ್ಬೇಕು. ಈ ತರ ಮಾಸ್ಕ್ ಬರ್ತಾ ಇದೆ, ಕಂಟ್ರೋಲ್ ಅಲ್ ಜಡ್ ಕ್ಲಿಕ್ ಮಾಡ್ಕೊರಿ, ಕಂಟ್ರೋಲ್ ಅಲ್ ಜಡ್ ವಾಪಸ್ ಮೂಟೂಲ್ ತಗೊಂಡು ಕಂಟ್ರೋಲ್ ಅಲ್ ಜಡ್ ಒತ್ ಬಿಡೋಣ, ವಾಪಸ್ ಹೋಗೋದೇ. ಇಲ್ಲಿ ಯಾಕೆ ಬತ್ತಪ್ಪ ಅಂದ್ರೆ ಅದು ಪೆನ್ ಟೂಲ್ ತಗೊಂಡಾಗ ನೀವು ಇಲ್ಲಿಂದ ಮಾಸ್ಕ್ ಆ್ಯಡ್ ಆಗಿರುತ್ತೆ. ಓಕೆ, ಇಲ್ಲಿ ಸೇಫ್ ಲೇಯರ್ ಅಂತೇಳಿ ಇದನ್ನ ನೀವು ಪಾತ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಪಾತ್ ಅಂತ ಸೆಲೆಕ್ಷನ್ ಮಾಡಿಬಿಟ್ಟು ಇವಾಗ ಅಪ್ಲೈ ಮಾಡ್ಕೊರಿ. ಈಸಿಯಾಗಿ ನಮ್ಗೆ ಏನಾಗ್ತದೆ, ಕಟಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಅವಳ ಕಾಲು ಮತ್ತೆ ಈ ತರ ಸ್ವಲ್ಪ ಒಳಗಡೆನೆ ಇರ್ಬೇಕು ನಮ್ಮ ಪೆನ್ ಅಂದ್ರೆ ಈ ತರ ಸೆಲೆಕ್ಷನ್ ಏನಿರ್ಬೇಕು, ಸ್ವಲ್ಪ ಒಳಗಡೆನೆ ಇರ್ಬೇಕು. ಬಹಳ ಅತ್ಯಂತ ಹೊರಗಡೆನು ಕೂಡ ಈ ತರ ಎಡಿಟ್ ಆಗ್ಬಾರ್ದು. ಇಷ್ಟನೆ ನಾವು ಡಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಕೋತಿರ್ಬೇಕು, ಈ ತರ ಕಟ್ ಅನ್ನ ನಾನು ಮಾಡ್ಕೋತಾ ಇರ್ತೀನಿ. ಓಕೆ, ಸ್ವಲ್ಪ ಅಡ್ವಾನ್ಸ್ ಮೇಲೆ, ಯಾಕಂದ್ರೆ ಸ್ವಲ್ಪ ಲೋ ಕ್ವಾಲಿಟಿ ಒಳಗೆ ಇರ್ತಕ್ಕಂಥ ಇಮೇಜ್ ಅನ್ನೇ ನಾನು ತಗೊಂಡು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೂ ಕೂಡ ಕ್ಲಿಯರಿಟಿ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಸಪೋಸ್ ಇಲ್ಲಿ ಕಾಲ್ ಹತ್ರ ಸ್ವಲ್ಪ ಹೊರಗೆ ಹೋಗಿದೆ, ಆಲ್ಟ್ ಕಂಟ್ರೋಲ್ ಜೆಡ್ ಇಷ್ಟೇ ಬರ್ಬೇಕಿಲ್ಲ ಆಕ್ಚುಲಿ. ಓಕೆ, ಇಷ್ಟೇ ಬರಬೇಕು. ಹಾ, ಇಷ್ಟನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಈ ತರ ಸೆಲೆಕ್ಷನ್ ಮಾಡಿಕೊಂಡು ಎಡಿಟ್ ಕೂಡ ನಾನು ಈ ತರ ಪಟ್ 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 ಮಾಡ್ಕೋಬಹುದು. ಪ್ಯಾಂಟ್ ಏನು ಸುಮ್ಮನೆ ಹೆಂಗ್ ಬೇಕಂಗೆ ಈ ತರ ಮಾಡ್ಕೋರಿ, ಅದೇನು ಅಜ್ಮಸ್ ಮೇಲೆ ಮಾಡ್ಕೋಬಹುದು. ಓಕೆ, ಆದ್ರೂ ಕೂಡ ನೀಟ್ನೆಸ್ ಇರಬೇಕು, ಎಷ್ಟು ಕ್ವಾಲಿಟಿ ಈ ತರ ಒಳಗಡೆ ಇರಬೇಕು, ಹೊರಗಡೆ ಇರಬಾರ್ದು. ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೋರಿ ಫಸ್ಟ್, ನೀವು ಯಾವುದೇ ಟೂಲ್ಸ್ ಅನ್ನ ಯೂಸ್ ಮಾಡ್ರಿ, ಬಟ್ ಪೆನ್ ಟೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಟಿಂಗ್ ಮಾಡ್ಕೊಳ್ಳಿ. ಪೆನ್ ಟೂಲ್ ಇಂದಾನೆ ನಾವು ಏನ್ ಮಾಡ್ಬೇಕಾಗ್ತದೆ, ಕಟಿಂಗ್ ಅನ್ನ ಅಪ್ಲೈ ಮಾಡ್ಬೇಕಾಗ್ತದೆ. ಇದನ್ನೇ ಸ್ವಲ್ಪ ಈ ತರ ಒಳಗಡೆ ಹಿಂಗ್ ಸ್ವಲ್ಪ ಒಳಗಡೆ ತಗೊಂಡು ಇಷ್ಟು. ಓಕೆ, ಇದನ್ನ ಏನ್ ಮಾಡೋದೀಗ, ಸೀದಾ ಇಷ್ಟು ಬರೋದು, ಕರೆಕ್ಟ್ ಬರ್ತಾ ಇದೆ. ಅದನ್ನೇ ಈ ತರ ಅಪ್ಲೈ ಮಾಡಿಕೊಂಡು ಮತ್ತೆ ಇಲ್ಲಿಂದ ಕಿರು ಬೆರಳಿದೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ಓಕೆ, ಈ ತರ ಅಪ್ಲೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಈ ತರ. ಓಕೆ, ಕಾಲ ಹತ್ರ ಸ್ವಲ್ಪ ಇದು ಇದೆ ಅಂದ್ರೆ ಕ್ವಾಲಿಟಿ ಕಡಿಮೆ ಇದೆ, ಇರೋದ್ರಿಂದ ಸ್ವಲ್ಪ ನಿಮ್ಗೆ ಈ ತರ ಅನಿಸ್ತಾ ಇರತ್ತೆ. ಯಾಕಂದ್ರೆ ಕ್ವಾಲಿಟಿ ಜಾಸ್ತಿ ಇರಬೇಕಾಗಿತ್ತು ಅಂದ್ರೆ ಜಾಸ್ತಿ ಇರೋ ಫೋಟೋನ ತಗೊಂಡು ಎಡಿಟ್ ಮಾಡ್ಬೋದು. ಸಪೋಸ್ ಇದ್ರಲ್ಲಿ ಕೂಡ ನಿಮ್ಗೆ ಜಾಸ್ತಿ ಯಾವ ತರ ರೆಸೊಲ್ಯೂಷನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ಫೋಟೋಸ್ ಅನ್ನ ತಗೊಂಡು ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ತರ ನಾವು ಕರೆಕ್ಟ್ ಆಗಿ ತಗೊಂಡು ಎಡಿಟ್ ಮಾಡ್ಕೋಬಹುದು. ಓಕೆ, ಕೈ ಅದ ಸ್ವಲ್ಪ ಕೈಯನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸ್ವಲ್ಪ ಏನಿದೆ ಸ್ವಲ್ಪ ಬಟ್ ಇಟ್ಕೊಂಡ್ರೆ ಏನವರು. ಓಕೆ, ಈ ತರ ಸ್ವಲ್ಪ ಗಲ್ಲ ಹಚ್ಚಾರ ಅವರು. ಓಕೆ, ಇಷ್ಟು ಇಟ್ಕೊಳ್ಳೋಣ. ನೆಕ್ಸ್ಟ್ ಇದೇ ತರ ಈ ತರ ಫೋಟೋನ ಕಂಟಿನ್ಯೂ ಮಾಡಿಕೊಂಡು ಕಟಿಂಗ್ ಅನ್ನ ಅಪ್ಲೈ ಮಾಡ್ಕೊಳ್ಳೋಣ. ಜಸ್ಟ್ ನೀವು ಈ ಜಸ್ಟ್ ಕ್ಲಿಕ್ ಮಾಡ್ಕೋತ ಹೋಗೋದು, ಹಿಂಗ್ ಜಸ್ಟ್ ಬರೀ ಕ್ಲಿಕ್ ಮಾಡ್ಕೋತ ಹೋಗೋದು. ಇಲ್ಲಿ ನೋಡ್ರಿ, ಹಿಂಗ್ ಕ್ಲಿಕ್ ಮಾಡೋದ ಯಾವ ತರ ಸೇಫ್ ಅದ, ಅದನ್ನೇ ಇದನ್ನ ಈ ಸ್ವಲ್ಪ ಕಂಟ್ರೋಲರ್ಸ್ ಇರ್ತದೆ, ಇದೆ ಕಂಟ್ರೋಲ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ಪೆನ್ ಟೂಲ್ ಸ್ವಲ್ಪ ಹಾರ್ಡ್ ಅನಿಸ್ತದೆ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತೀರಿ, ಈಸ್ ವೆರಿ ಡಿಫಿಕಲ್ಟ್. ಬಟ್ ಕೆಲವೊಂದು ದಿನ ಆದ್ಮೇಲೆ ಅದನ್ನೇ ನಿಮ್ ಕೈಯಾಗ ಓಡಾಡ್ತಿರ್ತದೆ, ಚಕ್ 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 ಚಕ್ಲಿ ಓಡಾಡ್ದಂಗೆ. ಗೊತ್ತಾಯ್ತಾ, ಸ್ವಲ್ಪ ಫಸ್ಟ್ ಟೈಮ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಯಾವುದೇ ವಸ್ತು ನಮ್ಮ ಕೈಲಿ ಫಸ್ಟ್ ಟೈಮ್ ಇದ್ದಾಗ ಸ್ವಲ್ಪ ಏನಾಗ್ತಾವೆ, ಸ್ವಲ್ಪ ಹಾರ್ಡ್ ಇರ್ತದೆ. ಬರ್ತಾ 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 ಮೈ ಉಂಡ್ತು ಅಂದ್ರೆ ಏನಾಗ್ತದೆ, ಮಣ್ಣಗಂಡು ಈಸಿ. ಅದು ಹೇಳ್ದಂಗೆ ನಾವು ಕೇಳ್ತೀವಿ, ಆಮೇಲೆ ನಾವು ಹೇಳ್ದಂಗೆ ಅದು ಕೇಳಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ಇದನ್ನ ಈ ತರ ಎರಡು ಬಂದು ಕೊಡ್ದಾಗ ಏನ್ ಮಾಡ್ಬೇಕು, ನೀವು ಇಲ್ಲಿಂದ ಸೆಲೆಕ್ಟ್ ಒಳಗೆ ಹೋಗಿ ಮೇಕ್ ಸೆಲೆಕ್ಷನ್ ಅಂತ ಇಲ್ಲಿ ನೋಡಿ ಸೆಲೆಕ್ಷನ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದು ಬಿಡೋದು ಕೀಬೋರ್ಡ್ ಒಳಗೆ. ಕಂಟ್ರೋಲ್ ಶಿಫ್ಟ್ ಎಂಟರ್, ಇಲ್ಲಿ ಕಾಲ್ ಹತ್ರ ಸ್ವಲ್ಪ ಇದು ಆಗಿರ್ಬೋದು, ಆದ್ರೂ ನೋಡೋಣ. ಸ್ವಲ್ಪ ಕಾಲ್ ಹತ್ರ ನಾನು ಬಿಟ್ಟಿದ್ದೀನಿ ಅನಿಸ್ತದೆ, ನೋಡ್ಕೋಬಹುದು. ಅಥವಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಸ್ವಲ್ಪ ಕಾಲು ಇಲ್ಲಿಂದ ಬರಬೇಕಿತ್ತು, ಆದ್ರೂ ಪರವಾಗಿಲ್ಲ, ಇರ್ಲಿ, ಸ್ಟ್ರೇಟ್ ಆಗಿದೆ ನೋಡೋಣ. ಕಂಟ್ರೋಲ್ ಅಲ್ ಜಾಯ್ ಇದನ್ನ ಏನ್ ಮಾಡ್ತೀನಿ ನಾನು, ಇಲ್ಲಿ ಸ್ವಲ್ಪ ಒಂದ್ ಪಾಯಿಂಟ್ಸ್ ಕೊಡೋಣ. ಇಲ್ಲಿ ಕೊಟ್ಟು ಮೂಟುಲ್ ತಗೊಂಡು ಅಥವಾ ಅಲ್ಟ್ ಹಿಡ್ದು ಅದನ್ನ ಸ್ವಲ್ಪ ಜಕ್ಕಳೋಣ, ಕಾಣಿಸ್ತದೆ ಬರ್ಬೋದಾ ಅಂದ್ರೆ ಎಡಿಟ್ ಆಗ್ತದೆ ನೋಡೋಣ ಅದನ್ನ. ಓಕೆ, ಪೂರ್ತಿ ಸರಿತಾ ಇದೆ, ಅಷ್ಟೇ ಸರಿಬೇಕು ನಾನು. ಹಾ 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 ಹಾ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಈ ಪಾಯಿಂಟ್ ಸ್ವಲ್ಪ ಮ್ಯಾಲ್ ತಗೋಬೇಕು, ಇಲ್ಲಿಗೆ ಹೆಂಗ್ ಮಾಡೋಣ, ಈ ಪಾಯಿಂಟ್ ಸ್ವಲ್ಪ ಮ್ಯಾಲ್ ತಗೋಬೇಕು, ಕಂಟ್ರೋಲ್ ಶಿಫ್ಟ್ ಹಿಡಿಯೋಣ. ಹಾ, ಶಿಫ್ಟ್ ಹಿಡ್ಬಿಟ್ಟು ನಾವೇನ್ ಮಾಡ್ಬೋದು, ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಥ್ಯಾಂಕ್ ಯು, ಕರೆಕ್ಟ್ ಆಗಿದೆ ಇವಾಗ.
ಓಕೆ ಅಂದ್ರೆ ಅಲ್ಲಿ ಅವಳದ ಸ್ವಲ್ಪ ಹಿಂಬಡಿತ್ತಲ್ಲ ಅದು ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇರಲಿಲ್ಲ ನನಗೆ ಇವಾಗ ಕರೆಕ್ಟ್ ಐತೆ ಓಕೆ ನೆಕ್ಸ್ಟ್ ಈ ತರ ಎಲ್ಲ ಪೂರ್ತಿ ಸೆಲೆಕ್ಷನ್ ಆಗ್ತಿದೆ ನೋಡ್ಬೇಕು ನೀವು ಎಷ್ಟು ಕರೆಕ್ಟ್ ನೀಟ್ ಆಗಿ ಸೆಲೆಕ್ಷನ್ ಆಗಿದೆ ಇನ್ನು ಒಳಗಡೆ ಸೆಲೆಕ್ಷನ್ ಆಗಿಲ್ಲ ಮಾಡ್ಕೊಳ್ಳೋಣ ಅಂತ ಇದನ್ನ ಸೆಲೆಕ್ಷನ್ ಆಗ್ಬೇಕು ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ಬಿಡುದು ಕೀಬೋರ್ಡ್ ಒಳಗೆ ಏನು ಯಾವ ಬಟನ್ ನೋಡಬೇಕು ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ಬಿಟ್ರೆ ಈ ತರ ಸೆಲೆಕ್ಷನ್ ಆಗ್ಬಿಡುತ್ತೆ ನೋಡಿ ಪೂರ್ತಿ ಸೆಲೆಕ್ಷನ್ ಆಗಿದೆ ಆಗ್ತಿದಾನೆ ಏನು ಮಾಡಬೇಕು ಇದನ್ನ ಅಷ್ಟೇ ಕಟ್ಟಿಂಗ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಫಸ್ಟ್ ಸೆಲೆಕ್ಟ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ಫೆದರ್ ಕೊಡ್ಬೇಕು ಫೆದರ್ ಅಂದ್ರೆ ಇಲ್ಲೇನು ಕಟ್ಟಿಂಗ್ ಏನಾಗ್ತೈತಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಅದು ಫೆದರ್ ಹೆಂಗಿರ್ತೈತೆ ಅಂದ್ರೆ ನೀವು ಪಂಚರ್ ತೆಗಿಯಕ್ಕೆ ಹೋಗಿರ್ತೀರಿ ಅಂಗಡಿಗೆ ಸಪೋಸ್ ಮೊದಲು ಏನು ಮಾಡ್ತಿದ್ರು ಸೈಕಲ್ ಪಂಚರ್ ತೆಗಿಯಕ್ಕೆ ಟೂಬ್ ಕಟ್ ಮಾಡಿ ಹಿಂಗ್ ಸ್ಟ್ರೇಟ್ ಮಾಡ್ತಿದ್ದಿಲ್ಲ ಅದಕ್ಕೆ ಚೌಕಾಗಿ ಕಟ್ ಮಾಡಿ ಮತ್ತೆ ಹಿಂಗ್ ಕ್ರಾಸ್ ಒಳಗೆ ಕಟ್ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ಅದರದ ಮೂಲಿ ಏನು ಬರ್ತಾವಲ್ಲ ಅವು ಸ್ವಲ್ಪ ಸ್ಮೂತ್ ಆಗಲಿ ಅಂತೇಳಿ ಮೂಲಿ ಆಗಿರ್ಬೋದು ಮತ್ತು ಪೂರ್ತಿ ಅಡ್ಜಸ್ಟ್ ಆಗಿರ್ಬೋದು ಸ್ಮೂತ್ ಅಂದ್ರೆ ಇಲ್ಲಿ ದಂಡೆ ಸ್ವಲ್ಪ ಸ್ಮೂತ್ ಆಗಿ ಕಟ್ಟಿಂಗ್ ಆಗಬೇಕು ಅಂತೇಳಿ ನೀವು ಪಂಚರ್ ತಿದ್ದಾಗ ನೋಡ್ರಿ ಮೊದಲು ಟೂಬ್ ಕಟ್ ಮಾಡೋ ಟೈಮಿಗೆ ಸ್ವಲ್ಪ ಹಿಂಗ ಕ್ರಾಸ್ ಒಳಗೆ ಹೊಡಿತಿದ್ರು ಚಕ್ ಚಕ್ ಅಂತೇಳಿ ನಾಲ್ಕು ಮೂಲಿ ಅಂದ್ರೆ ಅದು ಸ್ಮೂತ್ ಆಗಿ ರೌಂಡ್ ಅಡ್ಜಸ್ಟ್ ಬರ್ತಿತ್ತು ಅಂದ್ರೆ ಹಾರ್ಡ್ ಬರ್ತಿರ್ಲಿಲ್ಲ ಅದೇ ತರ ಇಲ್ಲಿ ಕಟ್ಟಿಂಗ್ ಮಾಡಿರೋದು ಹಾರ್ಡ್ ಬರಬಾರ್ದು ಅಂತೇಳಿ ನಾನು ಏನ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಫೆದರ್ 1.5 ಅನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಥವಾ 1 ಕೊಟ್ಬಿಡೋಣ ಜಾಸ್ತಿ ಆಗುತ್ತೆ ಓಕೆ ನೆಕ್ಸ್ಟ್ ಈಗ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಏನ್ ಮಾಡ್ಬೇಕು ಕಟ್ ಅಂತ ಹೇಳ್ಬಿಡೋಣ ಕಟ್ ಆಗಿದೆಯಾ ಓಕೆ ನೋಡಿ ಇಷ್ಟೆಲ್ಲ ನಾನು ಕರೆಕ್ಟ್ ಆಗಿ ನೀಟಾಗಿ ಒಳಗಡೆ ಸ್ವಲ್ಪ ಇದರ ಶಾಡೋ ಇದ್ದಿದ್ದು ಕೂಡ ಹೋಗ್ಬಿಟ್ಟಿದೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೇ ಕ್ಲೋಸ್ ಮಾಡ್ಬಿಡೋಣ ಕ್ಲೋಸ್ ಮಾಡ್ತಿದ್ದಾನೆ ಫೈಲ್ ಒಳಗೆ ಹೋಗಿಲ್ಲಿಂದ ನ್ಯೂ ಫೈಲ್ ತಗೊಳ್ಳೋದು ನೀವು ಯಾವ ಫೈಲ್ ಒಳಗೆ ಎಡಿಟ್ ಮಾಡ್ತಾ ಇದ್ದೀರಿ ಆ ಸೈಜ್ ಅನ್ನ ನೀವು A4 ಇಟ್ಕೋತಾ ಇದ್ದೀನಿ ನಾನು ಓಕೆ ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್ ಈಗೇನ್ ಮಾಡ್ಬೇಕು ಕಟ್ ಮಾಡಿರೋ ಫೈಲ್ ಅನ್ನ ಎಡಿಟ್ ಒಳಗೆ ಹೋಗಿ ಪೇಸ್ಟ್ ಅಂತ ಹೇಳ್ಬಿಡ್ಬೇಕು ಇಲ್ಲಿ ಆ ಫೋಟೋನ ಅಪ್ಲೈ ಮಾಡಿರ್ತೀವಿ ಕಂಟ್ರೋಲ್ ಟಿ ಮಾಡ್ಕೊಂಡು ನೋಡಿ ಎಷ್ಟು ದೊಡ್ಡದು ಬಂದಿದೆ ಅದು ಅಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗಿದೆ ಫೋಟೋಸ್ ನೆಕ್ಸ್ಟ್ ಇದನ್ನ ಇನ್ನು ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ ಓಕೆ ಇಲ್ಲಿ ಇರಲಿ ಫೋಟೋ ಈ ತರ ಇಟ್ಕೋತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಸಣ್ಣದು ಕೂಡ ಇಟ್ಕೋಬಹುದು ನೀವು ಎಂಟರ್ ಜೂಮ್ ಮಾಡಿ ಸ್ವಲ್ಪ ಹೊರಗಡೆ ದೊಡ್ಡದೇ ಕಾಣಿಸ್ತದೆ ಫೋಟೋ ಓಕೆ ಇನ್ನು ಸ್ವಲ್ಪ ಏನಾದ್ರೂ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆದ ಅವಾಗ ಏನ್ ಮಾಡ್ಕೋಬೇಕು ಅದಕ್ಕೂ ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಇನ್ನೂ ಏನ್ ಮಾಡ್ಕೊಳ್ಳೋಣ ಎಡಿಟ್ ಮಾಡ್ಕೋಬೇಕಾಗ್ತದ ಓಕೆ ಇಷ್ಟ ಇನ್ನು ಸ್ವಲ್ಪ ಅಂದ್ರೆ ಇನ್ ಕಾಣಿಸ್ಬಾರ್ದು ಅದೆಲ್ಲ ಏನು ಕಾಣಿಸ್ಬಾರ್ದು ಓಕೆ ಇದನ್ನೇ ಆಲ್ಟ್ ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ ಎಂಟರ್ ಇದನ್ನೇ ಫೆದರ್ ಕೊಟ್ಟು ಡಿಲೀಟ್ ಅಂತ ಮಾಡ್ಬಿಡೋದು ಹಿಂದ್ಗಡೆ ಸ್ಕಿನ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಇಲ್ಲೂ ಇನ್ನೂ ಸ್ವಲ್ಪ ಅದ ಅದನ್ನ ಎರೇಜರ್ ಟೂಲ್ ತಗೊಂಡು ಏನ್ ಮಾಡೋಣ ಸ್ವಲ್ಪ ಬ್ರಷ್ ಒಪಾಸಿಟಿ 100 ಇರಲಿ ಇಲ್ಲಿಂದ ಬ್ರಷ್ ಸ್ವಲ್ಪ ಸಾಂಡ್ ಇಟ್ಕೊಳ್ಳೋಣ ಇನ್ನೂ ಸ್ವಲ್ಪ ಸಾಂಡ್ ಇಷ್ಟೇ ಸ್ವಲ್ಪ ಜೂಮ್ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಸ್ವಲ್ಪ ಇಲ್ಲಿ ಮ್ಯಾಚ್ ಮಾಡ್ಬಿಡೋದು ಹಾರ್ಡ್ ಬ್ರಷ್ ತಗೊಳ್ಳೋಣ ಈ ತರ ಹಾರ್ಡ್ ಬ್ರಷ್ ಸಿಗುತ್ತೆ ಕಂಟ್ರೋಲ್ ಜೆಡ್ ಓಕೆ ಕರೆಕ್ಟ್ ಆಯ್ತಾ ಈ ತರ ಏನ್ ಮಾಡ್ಕೋಬಹುದು ಕಟ್ನು ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ಕರೆಕ್ಟ್ ಆಗಿದೆ ಇವಾಗ ಓಕೆ ಕರೆಕ್ಟ್ ಆಯ್ತು ಕಾಣಿಸ್ತಿದೆಯಲ್ಲ ಹಿಂದ್ಗಡೆ ಅಲ್ಲಿ ಏನು ಕಾಣಿಸ್ತಿಲ್ಲ ಇವಾಗ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಓಕೆ ಇರ್ಲಿ ಎಷ್ಟು ಇಡ್ತಿದ್ದಾನೆ ಮತ್ತೇನ್ ಮಾಡ್ಬೇಕು ಇಲ್ಲಿ ಸ್ವಲ್ಪ ಇನ್ನು ಹಿಂದ್ಗಡೆ ಇರ್ತಕ್ಕಂಥ ಇಮೇಜ್ ಅದ ಅದನ್ನ ಯಾವ ತರ ಸರ್ಸ್ಕೋಬೇಕು ಸ್ವಲ್ಪ ಸರ್ಸ್ಕೊಳ್ಳೋಣ ಫೋಟೋ ಈ ತರ ಅದೇ ಲೇಯರ್ ಒಳಗೆ ಇದ್ದಿರ್ತದೆ ಲೇಯರ್ ಕ್ರಿಯೇಟ್ ಆಗಿರ್ತಾವೆ ಇಲ್ಲಿ ದಿಸ್ ಇಸ್ ಫಾರ್ ದ ವೆರಿ ಇಂಪಾರ್ಟೆಂಟ್ ಓಕೆ ಇಲ್ಲಿಂದ ಏನ್ ಮಾಡ್ಕೊಳ್ಳೋಣ ಸರ್ಸ್ಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಸರಿಯೋದಿಲ್ಲ ಆ ಲೇಯರ್ ಮೇಲೇನೆ ಹೋಗ್ಬಿಟ್ಟು ಅಂದ್ರೆ ಕ್ಯಾರಿ ಬ್ಯಾಗ್ ಇದ್ದಂಗೆ ಅದು ಕೈಚೀಲ ಹಾಕಿ ನೆಕ್ಸ್ಟ್ ಮೂಟಲ್ ತಗೊಳ್ಳೋಣ ಇಲ್ಲಿಂದಾನೆ ಏನ್ ಮಾಡೋದು ಈಗ ಕಟಿಂಗ್ ಅನ್ನು ಅಪ್ಲೈ ಮಾಡಬೇಕು ಓಕೆ ನೆಕ್ಸ್ಟ್ ಕೆಳಗಡೆ ಎಲ್ಲಿ ತನಕ ಬಂದಿದೆ ಇಲ್ಲಿವರೆಗೂ ಬಂದಿದೆ ಮತ್ತು ವೇಲದವರದು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿ ಆಲ್ಟ್ ಕಂಟ್ರೋಲ್ ಡಿ ಮಾಡ್ಕೊಂಡು ಫೆದರ್ ಕೊಟ್ಟು ಡಿಲೀಟ್ ಮಾಡ್ಬಿಡೋಣ ಓಕೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಡಿಲೀಟ್ ಆಗಿದೆ ಇನ್ನು ಸ್ವಲ್ಪ ಸ್ಮೂತ್ ಇದ್ದಿರ್ತದೆ ಅಲ್ಲೇನು ಮಾಡ್ಕೊಳ್ಳೋದು ಎರೇಜರ್ ಟೂಲ್ ತಗೊಂಡು ಸ್ವಲ್ಪ ಏನು ಮಾಡ್ಕೊಂಬಿಡೋದು ಈ ಥರ ಎರೇಜರ್ ಮಾಡ್ಕೊಂಬಿಡೋದು ಓಕೆ ಸ್ವಲ್ಪ ಸ್ಮೂತ್ ಬ್ರಷ್ ತಗೊಳ್ಳೋಣ ಇವಾಗ ಸ್ವಲ್ಪ ಹಾರ್ಡ್ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಸ್ಮೂತ್ ತಗೊಂಡು ಏನು ಮಾಡ್ಕೊಳ್ಳೋದು ಕಂಟ್ರೋಲ್ ಜೆಡ್ ಹೊಡಿತಾ ಇದ್ದೀನಿ ನಾನು ವಾಪಸ್ ಅಂಡು ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಸಪೋಸ್ ಚೇಂಜಸ್ ಆಯ್ತು ಅಂದ್ರೆ ಕಂಟ್ರೋಲ್ ಜೆಡ್ ಫ್ರೆಶ್ ಮಾಡ್ತಾ ಇದ್ದೀನಿ ಮತ್ತೇನು ಟೈಪ್ ಮಾಡೋತಾರ ಅದು ಕನ್ಫ್ಯೂಸ್ ಆಗ್ಬೇಡ್ರಿ ಅಂಡು ಮಾಡ್ಕೋತಾ ಇದ್ದೀನಿ ಕಂಟ್ರೋಲ್ ಜೆಡ್ ಮಾಡಿದ್ರೆ ಮತ್ತೆ ಕಂಟ್ರೋಲ್ ಅಲ್ಲಿ ಜೆಡ್ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸನ ಹಿಂದಕ್ಕೆ ಹೋಗ್ಬೋದು ಏನೋ ತಪ್ಪಾಗಿರ್ತದೆ ಅದಕ್ಕೆ ಮತ್ತೆ ಕಂಟ್ರೋಲ್ ಜೆಡ್ ಮಾಡಿದ್ರೆ ವಾಪಸ್ ಹೋಗ್ಬಿಡ್ತದೆ ಆಗಿದೆಯಾ ಕರೆಕ್ಟ್ ಆಯ್ತಾ ಇವಾಗ ಎಡಿಟ್ ಕರೆಕ್ಟ್ ಆಗಿದೆ ಓಕೆ ಕೈಯೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡವ್ರು ನೆಕ್ಸ್ಟ್ ಇದನ್ನೇ ನಾನು ಈ ಕಡೆ ಸ್ವಲ್ಪ ಸರ್ಸ್ ಬಿಡ್ತೀನಿ ಓಕೆ ಇಷ್ಟೇ ಇಲ್ಲ ಈಗೇನು ಮಾಡ್ಬೇಕು ಮತ್ತೆ ಇಲ್ಲಿ ಹೂವಾಗಿ ಇವಾಗ ತಂದು ಇಡ್ಬೇಕಲ್ಲಪ್ಪ ಚೆಂದಾಗಿ ಕಾಣಿಸ್ಬೇಕಲ್ಲ ಅವಾಗ ನನ್ನ ಕಡೆ ಹೂವು ಅದಾವೆ ಕೆಲವೊಂದಿಷ್ಟು ನಾನು ತಗೊಂಡು ಇಲ್ಲಿ ತಂದು ಇಡ್ತೀನಿ ನೀವು ಆನ್ಲೈನ್ ಒಳಗೂ ಕೂಡ ಸಿಗ್ತಾವೆ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ನನ್ನ ಕಡೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇ ಏನು ಮಾಡ್ತೀನಿ ಇಲ್ಲಿ ಸೀದಾ ಜೊಕೊಂಡು ಬಂದು ಫೋಟೋಶಾಪ್ ಒಳಗಡೆ ಇದನ್ನು ಓಪನ್ ಮಾಡ್ಕೊಂಡು PSD ಫೈಲ್ ಇದೆ ಅದು ಅಂದ್ರೆ ವರ್ಕಿಂಗ್ ಫೈಲ್ ಇದೆ ನಾನು ಏನು ಮಾಡ್ತೀನಿ ಈ ತರ ಬೇರೆ ಬೇರೆ ಹೂವಸ್ಗಳದಾವೆ ನನ್ನ ಕಡೆ ನನ್ಗೆ ಯಾವ ಹೂವು ಬೇಕು ಆ ಹೂವನ್ನ ನಾನು ಏನು ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ತರ ಇದೆ ಮತ್ತೆ ನಿಮ್ಗೆ ಯಾವ್ದು ಬೇಕು ಅದು ಇಟ್ಕೊರಿ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಡಿಸೈನ್ ನೀವು ಮಾಡ್ತಾ ಇರ್ತೀರಿ ಅದಕ್ಕೋಸ್ಕರ ಇದೊಂದು ವೈರ್ಲಿ ನೆಕ್ಸ್ಟ್ ಬೇರೆ ಬೇರೆ ಹಲವಾರು ಹೂವಸ್ಗಳನ್ನು ಕೂಡ ಇಲ್ಲಿ ಅದಾವೆ ನನ್ನ ಕಡೆ ಅದನ್ನೇ ನೀವು ನೋಡ್ಕೋಬಹುದು ನಿಮ್ಗೆ ಯಾವ್ದು ಬೇಕಾ ಅದನ್ನ ಅಪ್ಲೈ ಮಾಡೋ ಇಡೋಣ ಒಂದು 2-3 ಇಡೋಣ ಅಂತ ಯಾವ್ದಲ್ಲಿ ಸರಿ ಅನಿಸ್ತದ ಅದನ್ನ ನಾವೇನ್ ಮಾಡ್ಕೊಳ್ಳೋಣ ಅಲ್ಲಿ ಅಪ್ಲೈ ಮಾಡ್ಬಿಡೋಣ ಅಂತ ಓಕೆ ಇದು ಇದೆ ಮತ್ತೆ ಬೇರೆ ಬೇರೆ ಮತ್ತೆ ಇದು ಏನಿದೆಯಪ್ಪ
ಓಕೆ ಈ ತರ ಸ್ವಲ್ಪ ದೊಡ್ಡದಿದೆ ಇದನ್ ಇದೇನ್ ಬೇಡ ಅಲ್ಲಿದೆ ಇದೆ ನನ್ ಬೇಡ ಇದ ಡಿಲೀಟ್ ಮಾಡ್ಕೊಳೋ ಲೇಯರ್ ಇಲ್ಲಿ ಬಂದು ಡಿಲೀಟ್ ಅದೇನು ಅಷ್ಟು ಅವಶ್ಯಕತೆ ಇಲ್ಲ ಮತ್ತೇನದ ಇದೆ ಅದೇ ಇದೆ ನೆಕ್ಸ್ಟ್ ಹೂವಿನ ಇದೊಂದದ ಓಕೆ ಥ್ಯಾಂಕ್ಸ್ ಮಸ್ತ್ ಅದ ನೆಕ್ಸ್ಟ್ ಇದೇನದಪ್ಪ ಇದು ಸ್ವಲ್ಪ ದೊಡ್ಡದ ಇದನ್ನು ಕೂಡ ಇಟ್ಕೊಳ್ಳೋಣ ಮತ್ತೆ ಯಾವುದು ಹಲವಾರು ಡಿಸೈನ್ಸ್ ಗಳು ಅದಾವ ನಿಮಗೆ ಏನು ಬೇಕು ಆ ಡಿಸೈನ್ ಸಿಗ್ತದೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ ನೀವು ಓಕೆ ಯಾವುದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು ಈ ತರ ಬೇರೆ ಬೇರೆ ಡಿಸೈನ್ಸ್ ಗಳು ಇರೋದ್ರಿಂದ ನಿಮಗೆ ಯಾವ ಡಿಸೈನ್ ಅನ್ಸುತ್ತೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋಣ ಇದನ್ನ ಮ್ಯಾಕ್ಸಿಮೈಸ್ ಅದನ್ನ ಅಷ್ಟೇ ಇರಲಿ ಈಗ ಏನು ಮಾಡಬೇಕು ಈ ತರ ಬಂದಿರೋದನ್ನ ನಾನು ಏನು ಮಾಡ್ಕೊತಾ ಇದೀನಿ ಇದನ್ನ ತಗೊಂಡು ಇಲ್ಲಿ ಮೂಲೆ ಒಳಗೆ ಇಟ್ಕೋತೀನಿ ಓಕೆ ಇಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ಕಂಟ್ರೋಲ್ ಟಿ ಮಾಡಿ ದೊಡ್ಡ ಮಾಡ್ಕೋತೀನಿ ಇಷ್ಟೊಂದು ಓಕೆ ಎಂಟರ್ ಇಷ್ಟೊಂದು ದೊಡ್ಡ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಇಟ್ಕೋಬಹುದು ಅಥವಾ ಇದು ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಹಲವಾರು ಡಿಸೈನ್ಸ್ ಗಳು ಇರ್ತಾವ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನ ನೀವು ಏನು ಮಾಡಬಹುದು ಅಪ್ಲೈ ಮಾಡಬಹುದು ಈ ತರ ಹೂವಿನ ಡಿಸೈನ್ ಇದೆ ನೆಕ್ಸ್ಟ್ ಕೆಳಗಡೆನೂ ಕೂಡ ಅಪ್ಲೈ ಮಾಡಬಹುದು ಅಥವಾ ಇದನ್ನು ಕೂಡ ಅಪ್ಲೈ ಕಂಟ್ರೋಲ್ ಟಿ ಮಾಡೋದು ಕಂಟ್ರೋಲ್ ಜ ಈ ತರ ಅಪ್ಲೈ ಮಾಡ್ಕೋಬಹುದು ಅದರ ಮೇಲೆ ಈ ತರ ಹೂವನ್ನು ಕೂಡ ತಗೊಂಡು ಇಡಬಹುದು ಅಥವಾ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದಿರುತ್ತೆ ಅದನ್ನು ಕೂಡ ನೀವು ಇಟ್ಕೋಬಹುದು ಇದನ್ನು ಬೇಕಂದ್ರೆ ಕಂಟ್ರೋಲ್ ಟಿ ಮಾಡೋದು ಸ್ವಲ್ಪ ದೊಡ್ಡ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬಹುದು ನಿಮಗೆ ಯಾವುದು ಬೇಕು ಅದನ್ನ ನೀವು ಅಪ್ಲೈ ಮಾಡ್ಕೊಂಡು ಎಡಿಟ್ ಕೂಡ ಮಾಡ್ತಾ ಇರಬಹುದು ಇದು ಬೇಕಾಗಿಲ್ಲ ಅಂದ್ರೆ ಇದಕ್ಕೂ ಕೂಡ ಡಿಲೀಟ್ ಮಾಡ್ಕೋರಿ ಓಕೆ ನೆಕ್ಸ್ಟ್ ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳೋಣ ಅದೇನ ಅವಶ್ಯಕತೆ ಇಲ್ಲ ಇದನ್ನ ಇಟ್ಕೊಳ್ಳೋಣ ಇದನ್ನು ಬೇಕಾಗಿಲ್ಲ ಅಂದ್ರೆ ಅದಕ್ಕೂ ಕೂಡ ಲೇಯರ್ ಬಂದ್ ಮಾಡಿಬಿಡಬಹುದು ನೆಕ್ಸ್ಟ್ ಇಲ್ಲೊಂದಿದೆ ಕಂಟ್ರೋಲ್ ಟಿ ಮಾಡಿದ್ರೆ ಇದನ್ನು ಕೂಡ ದೊಡ್ಡದಾಗಿ ಬಿಡ್ತದೆ ನಿಮಗೆ ಯಾವುದು ಬೇಕೋ ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಗೊತ್ತಾಗ್ತಾ ಇದೆಯಾ ಇದನ್ನ ಸ್ವಲ್ಪ ದೊಡ್ಡದಾಗಬೇಕು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಟಿ ಮಾಡೋದು ಈ ತರ ಸ್ವಲ್ಪ ದೊಡ್ಡದಾಗಿ ಅಪ್ಲೈನ ನಾವು ಮಾಡ್ಕೋಬಹುದು ಈ ತರ ಅಪ್ಲೈ ಆಗಿರುತ್ತೆ ನೆಕ್ಸ್ಟ್ ಇದನ್ನೇ ಸ್ವಲ್ಪ ಈ ತರ ಸರಸೋಣ ಈ ಕಡೆ ಸೈಡ್ ಗೆ ಇನ್ನೊಂದು ಬೇಕಾಗಿತ್ತು ಅಂದ್ರೆ ಇನ್ನೊಂದು ಕೂಡ ಇಟ್ಕೋಬಹುದು ನೋಡೋಣ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ತರ ಬೇರೆ ಬೇರೆ ಹಲವಾರು ಅದಾವ ನಿಮಗೆ ಯಾವ್ದು ಬೇಕು ನಿಮಗೆ ಯಾವ್ದು ಇಷ್ಟ ಅನಿಸ್ತದೆ ಅದು ಇಟ್ಕೋರಿ ನಾನು ಅದು ಇದು ಅಂತ ಹೇಳೋದಿಲ್ಲ ಸಪೋಸ್ ಈ ತರ ಸ್ಟ್ಯಾಂಡ್ ಅದ ಸ್ಟ್ಯಾಂಡ್ ಕೂಡ ಇಟ್ಕೋಬಹುದು ನಿಮಗೆ ಯಾವ ತರ ಬೇಕು ಕಂಟ್ರೋಲ್ ಟಿ ಮಾಡಿದ್ರೆ ಈ ತರ ಸೈಜ್ ಅನ್ನು ನೀವು ದೊಡ್ಡದು ಮಾಡ್ಕೋಬಹುದು ಗೊತ್ತಾಯ್ತಾ ಕಂಟ್ರೋಲ್ ಟಿ ಮಾಡಿದ್ರೆ ಈ ತರ ಸೈಜ್ ಕೂಡ ನೀವು ದೊಡ್ಡದು ಮಾಡಬಹುದು ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ ಅದೆಲ್ಲ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋಬಹುದು ಈ ತರ ಇಟ್ಕೊಳ್ಳೋಣ ಸ್ವಲ್ಪ ಸೈಡ್ ಗೆ ಓಕೆ ನೆಕ್ಸ್ಟ್ ಇದರ ಕೆಳಗಡೆ ಬೇರೆ ಬೇರೆ ಹೂವನ್ನು ಕೂಡ ಇಡಬಹುದು ಮತ್ತೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅವರು ನಿಂತಿರೋ ತರ ಸ್ಟೈಲ್ಸ್ ಪರ್ಸಿ ಗಿರ್ಸಿ ಏನೇನು ಬೇಕಂದ್ರೆ ಆ ತರ ಇಮೇಜ್ ಗಳು ಸಿಗ್ತಾವ ಆನ್ಲೈನ್ ಒಳಗಡೆ ಅದನ್ನ ತಗೊಂಡು ನೀವು ಅಪ್ಲೈ ಮಾಡ್ಕೊಂಡ್ಬಿಡಬಹುದು ಅದಕ್ಕೆ ಯಾರು ರೊಕ್ಕನೇನ ಕಟ್ಟಬೇಕಿಲ್ಲ ಯಾರು ಫ್ರೀ ಇದನ್ನ ನೋಡೋಣ ಅಂತ ನೆಕ್ಸ್ಟ್ ಇದೊಂದ್ರು ನೋಡಿದ್ವಿ ಮತ್ತೇನದಪ್ಪ ಇದು ಹೂವ ಅದ ಇದನ್ನು ಕೂಡ ನೋಡಿದ್ವಿ ಇದೇನು ಬೇಕಾಗಿಲ್ಲ ನೆಕ್ಸ್ಟ್ ಟೇಬಲ್ ಅದ ಓಕೆ ಕೂಡಿಸಬೇಕಾಗಿತ್ತು ಅಂದ್ರೆ ಟೇಬಲ್ ಕೂಡ ಇಡಬಹುದು ನೀವು ಓಕೆ ಸೈಡ್ ಗೆ ಟೇಬಲ್ ಕೂಡ ಇಡಬಹುದು ಈ ತರ ಸೈಡ್ ಟೇಬಲ್ ಕೂಡ ಇಡಬಹುದು ನಿಮಗೆ ಯಾವ ತರ ಬೇಕು ಆ ತರ ಡಿಸೈನ್ ಕೂಡ ಮಾಡ್ಕೊಂಡು ಬಿಡಬಹುದು ಇದು ಬೇಕಾಗಿತ್ತು ಅಂದ್ರೆ ಇದು ಇಟ್ಕೊಳ್ಳೋಣ ಇದು ಈ ಕಡೆ ಇಡೋಣ ಕಂಟ್ರೋಲ್ ಟಿ ರೈಟ್ ಕ್ಲಿಕ್ ಮಾಡೋದ ಫಿಲ್ ವರ್ಟಿಕಲ್ ಸಾರಿ ರೈಟ್ ಕ್ಲಿಕ್ ಫಿಲ್ ಹಾರಿಜಾಂಟಲ್ ಮಾಡ್ಕೊಂಡು ಈ ಕಡೆ ಇಡೋಣ ಅಂತಿದೆ ಸ್ವಲ್ಪ ಇನ್ನು ಇದನ್ನು ಕೂಡ ದೊಡ್ಡ ಮಾಡ್ಕೋಬಹುದು ಇವಳಿಗೆ ಸ್ವಲ್ಪ ಸೆಂಟರ್ ಒಳಗೆ ಸರಿಸ್ಬಿಡ ಈ ತರ ಎಡಿಟ್ ಮಾಡಬಹುದು ಮತ್ತೆ ಇಲ್ಲಿ ಹೂವ ಗಿವ ಬೇಕಾಗಿತ್ತು ಅಂದ್ರೆ ಹೂವನ್ನು ಕೂಡ ನೀವು ಇಡಬಹುದು ಕೆಳಗಡೆ ಅವರಿಗೆ ಇಲ್ಲಿ ಕೆಳಗಡೆ ಏನಾದರೂ ಬೇರೆ ಡಿಸೈನ್ ಕೂಡ ಇಟ್ಕೊಂಡ್ಬಿಡಬಹುದು ನನ್ನ ಕಡೆ ಹಲವಾರು ಇಮೇಜಸ್ ಗಳಿದ ಅದನ್ನು ಕೂಡ ನಾನು ಅಪ್ಲೈ ಮಾಡ್ಕೋತೀನಿ ಸಪೋಸ್ ಇಲ್ಲಿ ಹೂವ ಬೇಕಾಗಿತ್ತು ಅಂದ್ರೆ ಹೂವನ್ನು ಕೂಡ ಇಡಬಹುದು ಸಪೋಸ್ ಇವಳದೇ ಫೋಟೋ ಇಲ್ಲಿ ಶಾಡೋ ಆಗಿ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಇಲ್ಲಿಂದ ಎಲಿಪ್ಟಿಕಲ್ ರೂಲ್ ಸೆಲೆಕ್ಷನ್ ಮಾಡ್ಕೊಂಡು ಇಷ್ಟನ ಸೆಲೆಕ್ಷನ್ ಮಾಡ್ಕೊರಿ ಇದನ್ನ ಆಲ್ಟ್ ಕಂಟ್ರೋಲ್ ಟಿ ಫೆದರ್ ಸಪೋಸ್ ಇಲ್ಲಿ ಸಿಕ್ತದೆ ನಿಮಗೆ ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಸಿಗ್ತದೆ ಎಷ್ಟು ಕೊಡ್ಬೇಕು ಫೆದರ್ ಒಂದು 30 ಕೊಡ್ತೀನಿ ಓಕೆ ಕಂಟ್ರೋಲ್ ಜೆ ಮಾಡ್ಬಿಡೋದು ಡೂಪ್ಲಿಕೇಟ್ ಆಯ್ತು ನೋಡಪ್ಪ ಅದೇ ಲೇಯರ್ ನಾನು ಡೂಪ್ಲಿಕೇಟ್ ಮಾಡಿದೆ ಇದು ಸ್ಮೂತ್ ಆಗಿ ಇನ್ನೂ ಸ್ವಲ್ಪ ಸ್ಮೂತ್ ಆಗಬೇಕಾಗಿತ್ತು ಅಂದ್ರೆ ಆಲ್ಟ್ ಕಂಟ್ರೋಲ್ ಡಿ ಎಷ್ಟು ಮಾಡ್ಕೋತೀನಿ 100 ಓಕೆ ಕಂಟ್ರೋಲ್ ಎಕ್ಸ್ ಸಾರಿ ಕಂಟ್ರೋಲ್ ಜೆ ಮಾಡ್ಕೊಂಡು ಡೂಪ್ಲಿಕೇಟ್ ಆಗ್ಯದ ಅದು ಕಂಟ್ರೋಲ್ ಜೆ ಮಾಡಿದ್ರೆ ಡೂಪ್ಲಿಕೇಟ್ ಆಗಿರ್ತದೆ ನೆಕ್ಸ್ಟ್ ಇದನ್ನೇ ಇಲ್ಲಿ ಲೈಟ್ ಆಗಿ ಇಟ್ಕೋಬಹುದು ಕಾಣಿಸ್ತಾ ಇದೆಯಾ ಓಕೆ ಹುಡುಗಿ ಫೋಟೋ ಇಲ್ಲಿ ಇದೆ ಮತ್ತೆ ಇವಳು ಶಾಡೋ ಕಾಣಿಸ್ಬೇಕಲ್ಲ ಹಿಂದ್ಗಡೆ ಶಾಡೋ ಬಿದ್ದಿರೋ ತರ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋಣ ಇದನ್ನ ಏನ್ ಮಾಡ್ಬೇಕು ಕಂಟ್ರೋಲ್ ಜೆ ಇದೇ ಲೇಯರ್ ಗೆ ಮತ್ತೆ ಇಲ್ಲಿ ಲೇಯರ್ ಬಹಳ ಇಂಪಾರ್ಟೆಂಟ್ ಇಷ್ಟೆಲ್ಲ ಲೇಯರ್ ಅದಾವ ಇವು ವೇಸ್ಟ್ ಅದಾವ ಇವೆಲ್ಲ ಡಿಲೀಟ್ ಮಾಡ್ಕೊಂಡಿದ್ ನಾನು ಇವೆಲ್ಲ ಕಣ್ಣು ಬಂದ್ ಮಾಡಿದ್ರೆ ಕಾಣಿಸೋದಿಲ್ಲ ಕಣ್ಣು ಮತ್ತೆ ಚಾಲು ಇತ್ತು ಅಂದ್ರೆ ಕಾಣಿಸ್ತಿರ್ತಾವ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ ಈ ತರ ಇದ್ದಾಗ ನೆಕ್ಸ್ಟ್ ಇದರದ್ದೇ ಶಾಡೋ ಆಗ್ಬೇಕಾಗಿತ್ತು ನಾನು ಇಲ್ಲಿ ಒಂದು ಡೂಪ್ಲಿಕೇಟ್ ಮಾಡಿದೆ ನಿಮ್ಗೆ ಹೇಳ್ತಾ ಇದ್ದೀನಿ ಡೂಪ್ಲಿಕೇಟ್ ಮಾಡಿದ್ದೀನಿ ಅಂತೇಳಿ ಅದೇ ಲೇಯರ್ ಕಂಟ್ರೋಲ್ ಜೆ ಮಾಡಬಹುದು ಡೂಪ್ಲಿಕೇಟ್ ಆಗಿರುತ್ತೆ ಕಂಟ್ರೋಲ್ ಟಿ ಸಪೋಸ್ ಅದು ಎಲ್ಲಿ ಸಿಕ್ತು ನಿಮ್ಗೆ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಒಳಗಡೆ ಇಲ್ಲಿ ಸ್ನೋ ಮತ್ತೆ ಡಿಸ್ಟ್ರಾಕ್ಟ್ ಸಿಗುತ್ತೆ ಇದನ್ನ ತಗೋರಿ ಕೆಳಗೆ ಈ ತರ ಇಟ್ಬಿಡಬಹುದು ಈ ತರ ಓಕೆ ಸ್ವಲ್ಪ ಇದನ್ನು ಕೂಡ ಸ್ವಲ್ಪ ಮೇಲ್ಗಡೆ ಇರಲಿ ಎಂಟರ್ ಅದು ಬ್ಲ್ಯಾಕ್ ಒಳಗೆ ಕಾಣಿಸ್ಬೇಕಲ್ಲ ಅವಾಗ ಏನ್ ಮಾಡ್ಕೊಳ್ಳೋದು ಬ್ಲ್ಯಾಕ್ ಒಳಗೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಏನ್ ಮಾಡ್ಬೇಕಲ್ಲಿ ಹುಲ್ ಸ್ಯಾಚುರೇಷನ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಇದು ಪೂರ್ತಿ ಕೆಳಗಡೆ ಜಗ್ಬಿಡೋದು ಬ್ಲ್ಯಾಕ್ ನೋಡಿ ಶಾಡೋ ಕೂಡ ಕ್ರಿಯೇಟ್ ಆಯ್ತು ಅದು ಸ್ವಲ್ಪ ಸ್ಮೂತ್ ಆಗ್ಬೇಕಲ್ಲ ಅವಾಗ ಏನ್ ಮಾಡ್ಬೇಕು ಫಿಲ್ಟರ್ ಒಳಗೆ ಹೋಗಿದಾಗ ಬ್ಲರ್ ಅನ್ನೋ ಆಪ್ಷನ್ಸ್ ಬರುತ್ತೆ ಇಲ್ಲಿಂದ ಏನ್ ಮಾಡ್ಬೇಕು ಗೋಶಂ ಬ್ಲರ್ ಅಂತ ಅಪ್ಲೈ ಮಾಡಿದ್ರೆ ಏನಾಗ್ತದೆ ಸ್ವಲ್ಪ ಅದು ಈ ತರ ಬ್ಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಶಾಡೋ ಸ್ವಲ್ಪ ಮಂಜಾಗಿ ಕಾಣಿಸ್ತದೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಮ್ಗೆ ಹೌದಿಲ್ಲ ರೀ ಈ ತರ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಿರ್ಬೇಕು ಓಕೆ ಅದನ್ನೇ ಸ್ವಲ್ಪ ಒಪಾಸಿಟಿ ಅದರದ ಏನ್ ಮಾಡೋದಿಲ್ಲಿಂದ ಕಡಿಮೆ ಮಾಡಿದ್ರೆ ಲೈಟ್ ಆಗಿ ಕಾಣಿಸ್ತದೆ
ಓಕೆ ಈ ತರ ನಾವು ಲೈಟ್ ಆಗಿ ಏನು ಮಾಡ್ತೀವಿ ಅದರದ ಒಪಾಸಿಟಿನ ಕೂಡ ಇಟ್ಕೊಂಡ್ಬಿಡೋಣ ಶಾಡೋ ಕಾಣಿಸ್ತಾ ಇದೆ ಅಲ್ಲ 25 ಅದೆ ಸ್ವಲ್ಪ 30 ನ ಕೂಡ ಇಟ್ಕೋಬಹುದು 28 30 ಇಟ್ಕೊಂಡ್ಬಿಡೋಣ 30 ಸಾಕಿಷ್ಟು ಓಕೆ ಹಿಂದ್ಗಡೆ ಶಾಡೋನ ಕೂಡ ಕಾಣಿಸ್ತಾ ಇದೆ ಅವಳದು ನೆಕ್ಸ್ಟ್ ಏನು ಮಾಡಬೇಕು ಕಲರ್ ಕರೆಕ್ಷನ್ ಮಾಡ್ಕೋಬೇಕಲ್ಲ ಕಲರ್ ಕೆಳಗಡೆ ನಿಮಗೆ ಸ್ಟೈಲ್ಸ್ ಬೇಕಾಗಿದ್ರೆ ಸ್ಟೈಲ್ಸ್ ಕೂಡ ಹಾಕಬಹುದು ಸಪೋಸ್ ಬೇರೆ ಏನಾದರೂ ಬೇಕಾಗಿತ್ತು ಅಂದ್ರೆ ಆ ತರ ನೀವು ಇಮೇಜಸ್ ಅನ್ನು ಆಡ್ ಮಾಡ್ಕೊಂಡ್ಬಿಡಬಹುದು ಹೆಂಗ್ ಹಾಕೋದು ಕಲರ್ ಬೇಕಾಗಿದೆ ನನಗೆ ಹಿಂದ್ಗಡೆ ಕಲರ್ ಹಾಕಬೇಕಾಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ಇಲ್ಲಿ ಇಟ್ಕೊಳ್ಳೋಣ ಓಕೆ ಇರ್ಲಿ ನೆಕ್ಸ್ಟ್ ಇವರದೇ ಬೇರೆ ಬೇರೆ ಫೋಟೋಸ್ ಕೂಡ ನೀವು ಆಡ್ ಮಾಡ್ಕೋಬಹುದು ನೆಕ್ಸ್ಟ್ ಇದನ್ನೇ ಸ್ವಲ್ಪ ಕಲರ್ ಮಾಡಬೇಕಾಗಿದೆ ಈ ಬ್ಯಾಕ್ ಗ್ರೌಂಡ್ ಕಲರ್ ಮಾಡಬೇಕಲ್ಲ ನನ್ನಕಡೆ ಬ್ಯಾಕ್ ಗ್ರೌಂಡ್ ಇರೋದನ್ನ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನನ್ನಕಡೆ ಒಂದು ಬ್ಯಾಕ್ ಗ್ರೌಂಡ್ ಇದೆ ಈ ಬ್ಯಾಕ್ ಗ್ರೌಂಡ್ ಅನ್ನು ಈ ತರ ತಗೊಂಡು ಬಂದು ಸೀದಾ ಫೋಟೋಶಾಪ್ ಒಳಗೆ ಈ ತರ ತಂದು ಹಿಂಗ್ ಜಸ್ಟ್ ಬಿಟ್ ಬಿಡೋದು ಇದನ್ನೇ ನಮ್ಮ ಫೋಟೋಸ್ ಮೇಲೆ ಜಗ್ಗಿ ಇಟ್ ಬಿಡೋದು ಇದು ಈ ತರ ಬಂದಿದೆ ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ನಾನು ಕಂಟ್ರೋಲ್ ಆಲ್ಟ್ ಈ ತರ ಆಲ್ಟ್ ಹಿಡಿದು ಸ್ವಲ್ಪ ಗಾಳಿ ತಿರುಗಿಸಿ ಹಿಂದೆ ಹೋಗ್ತದೆ ಕಂಟ್ರೋಲ್ ಟಿ ಮಾಡಿ ಜಗ್ ಬಿಡೋದು ಇದಕ್ಕೆ ಇಷ್ಟು ಎಂಟರ್ ಜಗ್ ಬಿಟ್ಟೆ ಎಲ್ಲರ ಮ್ಯಾಲ್ ಬಂದದ ಕಾಣಿಸ್ತಿಲ್ಲ ಅವಾಗ ಏನು ಮಾಡಬೇಕು ಈ ಲೇಯರ್ ಕೆ ಎಲ್ಲರಕ್ಕಿಂತ ಹಿಂದೆ ಜಗ್ ಇಟ್ ಬಿಡೋದಪ್ಪ ನೋಡಿ ಕಲರ್ ಆಗಿದೆಯಾ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಿಂದ್ಗಡೆ ಕಲರ್ ಈ ತರ ಕಾಣಿಸ್ಬೇಡ ಯಾಕಂದ್ರೆ ಡ್ರೆಸ್ದು ಅವಳದು ಸೇಮ್ ಮ್ಯಾಚ್ ಕಾಣಿಸ್ತಾ ಇದೆ ಆಗಲೇ ಎಷ್ಟು ಮಂಜು ಕಾಣಿಸ್ತಾ ಇತ್ತಲ್ಲ ಫೋಟೋ ಇವಾಗ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇರುತ್ತೆ ಈಗೇನು ಮಾಡ್ಕೊಳ್ಳೋಣ ಸ್ವಲ್ಪ ಹಿಂದ್ಗಡೆ ಕಲರ್ ಚೇಂಜಸ್ ಆಗಬೇಕು ಮತ್ತೆ ಇದರ ಹಿಂದ್ಗಡೆ ಎಫೆಕ್ಟ್ ಅನ್ನು ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಶಾಡೋ ಆಗಬೇಕು ಇಲ್ಲಿಂದ ರೈಟ್ ಕ್ಲಿಕ್ ಮಾಡ್ಕೊಂಡಿದ್ದೇನೆ ತಗೋತೀನಿ ನಾನು ಅವಳೆ ನಿಂತಿರೋ ಜಾಗ ಏನಿದೆಯಲ್ಲ ಅದು ಸ್ವಲ್ಪ ಶಾಡೋ ಒಳಗೆ ಬರಬೇಕು ಇದನ್ನೇ ನಾನು ಸ್ವಲ್ಪ ಈ ತರ ಇಟ್ಕೊಂಡು ಆಲ್ಟ್ ಕಂಟ್ರೋಲ್ ಡಿ ಫೆದರ್ ಕೊಟ್ಟು ಎಷ್ಟೋ ಫೆದರ್ ಒಂದು 100 ಕೊಡ್ತಾ ಇದ್ದೀನಿ ಕಂಟ್ರೋಲ್ ಯು ಮಾಡಿ ಅದರದ ಕಲರ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಈ ತರ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೋಬಹುದು ಅವರು ನಿತ್ತಿರೋ ಕಲರ್ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ಚೇಂಜ್ ಕೂಡ ಮಾಡಬಹುದು ಬೇರೆ ಬೇರೆ ಕಲರ್ ಒಳಗೂ ಕೂಡ ನಾವು ಏನು ಮಾಡ್ತೀವಿ ಅಲ್ಲಿ ಎಡಿಟ್ ಕೂಡ ಅಪ್ಲೈ ಮಾಡಬಹುದು ನಿಮಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ನ ನಾವು ಏನು ಮಾಡ್ತೀವಿ ಇಲ್ಲಿ ಡಿಸೈನ್ ಮಾಡ್ಕೋಬಹುದು ಹಲವಾರು ಕಲರ್ ಸಿಗ್ತಾವ ಇಲ್ಲಿ ಲೈಟಿಂಗ್ ಎಫೆಕ್ಟ್ ಐಸೋಪ್ ಡಾರ್ಕ್ ಈ ತರ ಬೇರೆ ಬೇರೆ ಕಲರ್ ಒಳಗೂ ಕೂಡ ಸಿಗ್ತಿರ್ತದೆ ಡಿಫೆಂಡ್ ಅಪ್ ಮಾಡಿ ನಿಮ್ಮ ಮೇಲೆ ತರ ಕಲರ್ನ ಚೇಂಜ್ ಮಾಡ್ಕೋಬಹುದು ಓಕೆ ಅಂದ್ರೆ ಅವಳು ನಿತ್ತಿರೋ ಜಾಗ ಮಾತ್ರ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ ಈಗೇನು ಮತ್ತೆ ಮಾಡೋದು ನಿತ್ತಿರೋ ಜಾಗ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಬೇಕಲ್ಲ ಅವಾಗ ಏನು ಮಾಡೋದು ಮತ್ತೆ ಕಂಟ್ರೋಲ್ ಯು ಮಾಡ್ಕೊಳ್ಳೋದು ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ ಅದನ್ನೇ ನಿಮ್ಗೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ವಿಲ್ ಸ್ಯಾಚುರೇಷನ್ ಅಂದಾಗ ಇಲ್ಲಿ ಇಮೇಜ್ ಸಿಗುತ್ತೆ ನೀವೇನು ಮಾಡ್ಬೋದು ಇಲ್ಲಿಂದ ಅದರ ಹಿಂದ್ಗಡೆ ಕಲರ್ ಕೂಡ ಈ ತರ ಚೇಂಜಸ್ ಮಾಡಬಹುದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಏನು ಮಾಡ್ಬೋದು ನೀವು ಇಲ್ಲಿಂದ ಅಪ್ಲೈ ಮಾಡ್ಬೋದು ನೋಡಿ ಇಲ್ಲಿ ಕೆಳಗೆ ನಿಂತಿರೋ ಜಾಗ ಈ ತರ ಸ್ವಲ್ಪ ಚೇಂಜಸ್ ಆಗುತ್ತೆ ಹಲವಾರು ಕಲರ್ಗಳು ಚೇಂಜಸ್ ಆಗ್ತಾವ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ನ ನೀವು ಅಪ್ಲೈ ಮಾಡ್ಬೋದು ಇದು ಪಾಯಿಂಟ್ಸ್ ಇರ್ತಾವ ಇಲ್ಲಿಂದಾನೇ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಬೇರೆ ಕಡೆ ಎಲ್ಲಿ ಹುಡ್ಕಾಡಕ್ ಹೋಗ್ಬೇಡ್ರಿ ಇವ್ರು ಹಿಂಗ್ ಮಾಡೋ ತರ ಮತ್ತೆ ನಾ ಬೇರೆ ಸ್ಟೈಲ್ ಒಳಗೆ ಮಾಡ್ಲಿ ಅಂತ ಹುಡ್ಕಾಡ್ಬೇಡ್ರಿ ಇಲ್ಲೇ ಕಲರ್ ಸಿಗೋದು ನಿಮ್ಗೆ ಇದನ್ನ ಬಿಟ್ಟು ಬೇರೆ ಕಡೆ ಸಿಗೋದಿಲ್ಲ ಓಕೆ ಇರ್ಲಿದು ಇದನ್ನೇ ಓಕೆ ಅಂತ ಹೇಳೋಣ ಇಲ್ಲ ಬೇರೆ ಬೇರೆ ಸಿಗ್ತಾವ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಏನ್ ಮಾಡ್ಬೋದು ಅಪ್ಲೈ ಮಾಡ್ಕೋಬಹುದು ಕಲರ್ಸ್ ಡಿಫೆಂಡ್ ಅಪ್ ಆನ್ ನಿಮ್ ಮೇಲೆ ಇದು ಹಿಂಗ್ ಹೋಗ್ಬಿಡ್ತದ ವಾಪಸ್ ಎಲ್ಲಿ ಹೋಗ್ಬೇಕು ಅದೇ ಫೋಟೋಶಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬಂದಾಗ ಅದೇ ಆಪ್ಷನ್ಸ್ ಅಲ್ಲಿ ಇನ್ನೂ ಆಕ್ಟಿವಿಟಿ ಇದ್ದಿರ್ತದ ಸಮ್ ಟೈಮ್ ಹೋಗಿ ಆ ತರ ಆಗ್ತಿರ್ತದ ಪ್ರಾಬ್ಲಮ್ನ ನಾವು ನೋಡ್ಕೋಬೇಕಾಗ್ತದೆ ಸ್ವಲ್ಪ ನೋಡೋಣ ಇನ್ನು ಯಾವ ಕಲರ್ ತಗೊಳ್ಳೋಣ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಯಾವ ಕಲರ್ ತಗೋಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡೋಣ ಯಾವ್ದು ಇದು ಅಂದ್ರೂ ಡ್ರೆಸ್ ಸೇಮ್ ಆಗ್ತದೆ ಇದು ಸೇಮ್ ಅಷ್ಟೊಂದು ಲುಕ್ ಕಾಣಿಸ್ತಾ ಇಲ್ಲ ನೋಡೋಣ ಇನ್ನು ಸ್ವಲ್ಪ ಓಕೆ ಓಕೆ ಇದನ್ನೇ ಇರಲಿ ಇದೇ ಈ ತರ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕಲರ್ ನಿಮಗೆ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು ನ್ಯೂ ಲೇಯರ್ ತಗೊಂಡು ಏನ್ ಮಾಡ್ತೀರಿ ಇಲ್ಲಿ ಗ್ರೇಡಿಯಂಟ್ ಅನ್ನೋದು ಸಿಗುತ್ತೆ ಇಲ್ಲಿ ಗ್ರೇಡಿಯಂಟ್ ಸಿಕ್ಕು ಇಲ್ಲಿ ಐದಾರು ಕಲರ್ಸ್ಗಳು ಕೂಡ ನೀವು ಎಟ್ ಎ ಟೈಮ್ ಅಪ್ಲೈ ಮಾಡ್ಕೋಬಹುದು ಹಿಂಗ ಈ ತರ ಮೇಲ್ಗಡೆಯಿಂದ ಕೆಳಗಡೆ ಜಗ್ ಬಿಡೋದು ಈ ತರ ಕಲರ್ಸ್ಗಳು ಬಂದಿರ್ತಾವ ಅದ್ರ ಏನ್ ಮಾಡ್ಕೋಬಹುದು ಸಪೋಸ್ ಇಲ್ಲಿ ಸ್ಮೂತ್ ಈ ತರ ಬೇರೆ ಬೇರೆ ಬಂದಿರ್ತಾವ ಈ ತರ ಎಫೆಕ್ಟ್ ಕೂಡ ಇದ್ದಿರ್ತದೆ ಹಿಂಗ್ ಜಕೊಂಡ್ಬಿಟ್ಟು ಈ ತರ ಕಲರ್ಸ್ ಬರ್ತದೆ ಅದೇ ಕಲರ್ಸ್ಗೆ ನಾರ್ಮಲ್ ಒಳಗೆ ಹೋಗಿ ನೀವೇನ್ ಮಾಡ್ಬೋದು ಇಲ್ಲಿಂದ ಈ ತರ ಬೇರೆ ಬೇರೆ ಅಪ್ಲೈ ಅನ್ನ ಮಾಡ್ಕೋಬಹುದು ಸ್ವಲ್ಪ ಹಲವಾರು ಕಲರ್ ಒಳಗೂ ಕೂಡ ಕಾಣಿಸ್ತಿರ್ತದೆ ಅದಕ್ಕೆ ಸ್ವಲ್ಪ ಕಲರ್ ಕರೆಕ್ಷನ್ ಕೂಡ ನೀವು ಕಡಿಮೆ ಮಾಡ್ಕೋಬಹುದು ನೋಡಿ ಈ ತರ ಕಲರ್ ಕಲರ್ ಒಳಗೆ ಕಾಣಿಸ್ತಾ ಇದೆ ಇರ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನೇ ಕಂಟ್ರೋಲ್ ಯು ಮಾಡ್ಕೊಂಡು ಇನ್ನೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಮಾಡಬಹುದು ನೋಡಿ ಈ ತರ ತ್ರೀ ಕಲರ್ ಬರ್ತಾ ಇದೆ ಒಂದೇ ಫೋಟೋಸ್ ಒಳಗೆ ಮೂರ್ ಕಲರ್ ಬರ್ತಿರ್ತಾವ ಈ ತರ ಕಲರ್ ಕೊಟ್ಕೋಬಹುದು ಸಪೋಸ್ ಬೇಸಿಕ್ಲಿ ಚಂದ ಡಿಸೈನ್ ಆಗ್ಬೇಕಾಗಿತ್ತು ಅಂದ್ರೆ ಒಂದೇ ಕಲರ್ ಕೊಟ್ರೆ ಬಹಳ ಚಲೋ ಈ ತರ ಜಿಂಗ್ಜಾಂಗ್ ಜಿಂಗ್ಜಾಂಗ್ ಕಲರ್ ಕೊಡಬಾರ್ದು ಓಕೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನ ಕೂಡ ತೆಗೆದ್ಬಿಡ್ತೀನಿ ಇದೇ ಕಲರ್ ಇಟ್ಕೊಳ್ಳೋಣ ವಿತ್ ಇದ್ರ ಹಿಂದ್ಗಡೆ ಬೇರೆ ಕಲರ್ಸ್ ನನಗೆ ಬೇಕಾಗಿದೆಪ್ಪ ಅಂದ್ರೆ ಏನ್ ಮಾಡೋದು ಇಲ್ಲಿಂದ ಎಫ್ ಒಳಗೆ ಹೋಗಿ ಏನ್ ಮಾಡೋದು ಇಲ್ಲಿಂದ ಔಟರ್ ಗ್ಲೋ ಅಂತ ಬರುತ್ತೆ ಅದರ ಹಿಂದ್ಗಡೆಯಿಂದ ಸ್ವಲ್ಪ ಶಾಡೋನು ಕೂಡ ನಾವು ಕೊಡ್ಬಹುದು ಔಟರ್ ಗ್ಲೋ ಮೇಲೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಇಲ್ಲಿಂದ ಸೈಜ್ ಅನ್ನ ಸ್ವಲ್ಪ ಜಾಸ್ತಿ ಮಾಡೋದು ನೋಡಿ ಹಿಂದ್ಗಡೆ ಕಲರ್ ಬರ್ತಾ ಇದೆ ಸಪೋಸ್ ಅದರ ಕಲರ್ ಕೂಡ ಪಿಂಕ್ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು ಸ್ಪ್ರೈಟ್ ನೋಡಿ ಈ ತರ ಸೈಜ್ ಕೂಡ ದೊಡ್ಡದಾಗತ್ತೆ ಸಪೋಸ್ ಈ ತರ ಜಾಸ್ತಿ ಕಡಿಮೆ ಕೂಡ ನಾವು ಮಾಡ್ತಿರ್ತೀವಿ ಇಲ್ಲಿಂದ ನೋಡ್ಬೋದು ಒಪಾಸಿಟಿ 100 ಅಂತರೂ ಅದ ಬಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ ಈ ಕಲರ್ ಬೇರೆ ಕಲರ್ ತಗೊಳ್ಳೋಣ
ಅಲ್ಲಿ ಹಿಂದ್ಗಡೆ ಕಾಣಿಸ್ಬೇಕು, ಬ್ಯಾಕ್ ಗ್ರೌಂಡ್ ಗೆ ಹಿಂದ್ಗಡೆ ಕಾಣಿಸ್ತಿರ್ಬೇಕು. ಅದೇ ಕಲರ್ ನಾವು ಏನ್ ಮಾಡ್ಬೇಕಾಗ್ತದೆ, ಇಲ್ಲ ವೈಟ್ ತಗೊಳ್ಳೋಣ. ಸೈಜ್ ನೋಡಿ ಕರೆಕ್ಟ್ ಆಗ್ತಾ ಇದೆ. ಇಲ್ಲಿಂದ ಒಪಾಸಿಟಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ, ಪೂರ್ತಿ ಈ ತರ ಕಡಿಮೆ. ಇಲ್ಲಿಂದ ಸ್ಪ್ರೈಟ್ ಏನಿದೆಯಲ್ಲ ಇದು ಸ್ವಲ್ಪ ಕಡಿಮೆ ಇಟ್ಕೊಂಡು ಸೈಜ್ ಅನ್ನ ಏನ್ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಓಕೆ, ಹಿಂದ್ಗಡೆ ಕಲರ್ ಬರ್ತಲ್ಲ ಅದೇ ಕಲರ್ ನ ನಾವು ಇಲ್ಲಿ ಚೌಕ್ ಚೇಂಜಸ್ ಮಾಡ್ಬೋದು. ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಅನ್ನ ನಾವು ಏನ್ ಮಾಡ್ಬೋದು ಇಲ್ಲಿಂದ ಅದಕ್ಕೆ ಅಪ್ಲೈ ಮಾಡ್ಬೋದು. ಬರ್ತಾ ಇದೆಯಾ, ಈ ತರ ರೆಡ್ ಕಲರ್ ಬೇಕಾಗಿತ್ತು ಅಂದ್ರೆ ರೆಡ್ ಕಲರ್ ಕೊಡ್ಬೋದು. ಈ ತರ ಬೇರೆ ಬೇರೆ ಕಲರ್ಸ್ ಅನ್ನ ನಾವು ಏನ್ ಮಾಡ್ತೀವಿ ಅಲ್ಲಿ ಅಪ್ಲೈ ಅನ್ನ ಮಾಡ್ಕೋಬಹುದು. ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಕಾಣಿಸ್ತಾವ, ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಆ ತರ ಕಲರ್ಸ್ ಅನ್ನ ನೀವು ಏನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು. ತಿಳಿತಾ ಇದೆಯಾ, ಈ ತರ ಜಸ್ಟ್ ಇದೇ ಇರ್ಲಿ, ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಹಿಂಗಡೆನು ಕೂಡ ನೀಟಾಗಿ ಹೊರಗಡೆನು ಕೂಡ ಕಾಣಿಸ್ತಾ ಇದೆ. ಇದೇ ಕಲರ್ ನ ಇಟ್ಕೊಳ್ಳೋಣ, ಇಲ್ಲ ಬೇರೆ ಬೇರೆ ಕಲರ್ ಕೂಡ ಸಿಗ್ತಾವ, ಡಿಫೆಂಡ್ ಅಪಾನ್ ನಿಮ್ ಮೇಲೆ ಇರ್ಲಿ. ಓಕೆ ಗುಡ್, ಇದೇ ಕಲರ್ ನ ಇಟ್ಕೊಳ್ಳೋಣ. ಇಲ್ಲ ಪಿಂಕ್ ಅಂದ್ರೂ ಡ್ರೆಸ್ ಮತ್ತೆ ಒಳಗೆ ಮ್ಯಾಚ್ ಆಗ್ತದೆ, ಅದೇ ಕಲರ್ ಒಳಗಡೆ ಇಟ್ಟಂಗ ಆಗ್ತದೆ ನಮ್ಗೆ. ಅದಕ್ಕೋಸ್ಕರ ಈ ತರ ಕಲರ್ ನ ಇಟ್ಕೊಳ್ಳೋಣ ಬಿಡೋಣ. ಸ್ವಲ್ಪ ಕೇಸರಿ ಇನ್ನು ಸ್ವಲ್ಪ ಗ್ರೀನ್ ಒಳಗೆ ಇಟ್ಟೇವ ಅಂದ್ರೆ ಸ್ವಲ್ಪ ಗ್ರೀನ್ಸ್ ಕೆಳಗಡೆ ಕಾಣಿಸ್ತದೆ, ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನ್ ಕೂಡ ಸರಿ ಕಾಣಿಸೋದಿಲ್ಲ, ಪಿಂಕ್ ನನಗೆ ಚೆನ್ನಾಗಿ ಕಾಣಿಸ್ತಿರೋದು ಪಿಂಕ್ ಕಾಣಿಸ್ತಾ ಇದೆ. ಅದನ್ನೇ ಓಕೆ ಮಾಡ್ಕೊಂಡ್ಬಿಡೋಣ. ಓಕೆ, ಇರಲಿ, ಇದನ್ನು ಒಪಾಸಿಟಿ ಮಧ್ಯೆ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಸ್ಮೂತ್ ಆಗಿ ಕಾಣಿಸ್ತಿರ್ತದೆ. ನೆಕ್ಸ್ಟ್ ಔಟರ್ ಗ್ಲೋ, ಡ್ರಾಪ್ ಶಾಡೋ, ಈ ತರ ಬೇರೆ ಬೇರೆ ಆಪ್ಷನ್ಸ್ ಕೂಡ ಬರ್ತಿರ್ತಾವ, ನೋಡ್ಕೊಂಡು ಅಪ್ಲೈ ಮಾಡ್ಕೋ. ಬೆವಿಲಿ ಅಂದ್ರೆ ಸ್ವಲ್ಪ ಎಜಸ್ ಕೂಡ ಸ್ವಲ್ಪ ದಪ್ಪ ಆಗ್ಬಿಡ್ತಾವ. ಇಲ್ಲಿ ಕಲರ್ ಹೋಗೋ ಕಲರ್ ಬೇರೆ ಬೇರೆ ಪ್ಯಾಟರ್ನ್ ಅಂದ್ರೆ ಈ ತರ, ಮತ್ತೆ ಸ್ಟ್ರೋಕ್ ಅಂದ್ರೆ ಹಿಂಗಡೆ ಸ್ಟ್ರೋಕ್ ಬಂದ್ಬಿಡ್ತದೆ. ಈ ತರ ಎಲ್ಲ ನಮ್ಗೆ ಬೇಡ. ನೆಕ್ಸ್ಟ್ ಅಷ್ಟೇ ಸಾಕು, ಮತ್ತೆ ಡ್ರಾಪ್ ಶಾಡೋನ್ ಕೂಡ ಅಪ್ಲೈ ಮಾಡ್ಕೋಬಹುದು ಅಂದ್ರೆ ಶಾಡೋ ಸ್ವಲ್ಪ ಈ ತರ ಚೇಂಜ್ ಕೂಡ ಆಗ್ತಾ ಇರುತ್ತೆ. ಡ್ರಾಪ್ ಶಾಡೋನ್ ಬೇಡ, ಇನ್ನರ್ ಗ್ಲೋನ್ ಕೂಡ ಬೇಡ, ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಬಿಡೋಣ. ಇದೇ ಎಫೆಕ್ಟ್ ಅನ್ನ ಇಟ್ಕೊಂಬಿಡೋಣ. ಇಲ್ಲ ವೈಟ್ ಕಲರ್ ಕೂಡ ಕೊಡ್ಬೋದು, ಕಲರ್ ಕರೆಕ್ಷನ್ ಒಳಗೆ ಸ್ವಲ್ಪ ತಲೆ ಓಡಿಸ್ಬೇಕಾಗ್ತದೆ. ತಲೆ ಓಡಿಸ್ಲಿಲ್ಲ ಅಂದ್ರೆ ಕಲರ್ ಕರೆಕ್ಷನ್ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ ನಿಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಓಕೆ ಮಾಡೋಣ, ಹಿಂದ್ಗಡೆ ಕಲರ್ ಸ್ವಲ್ಪ ಚೇಂಜಸ್ ಇಟ್ಕೊಳ್ಳೋಣ. ಓಕೆ, ಇದು ಇಷ್ಟೊಂದು ಕಲರ್ ಇರಲಿ, ಇದನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಡನ್, ಇರಲಿ, ಮ್ಯಾಚ್ ಆಗ್ತಾ ಇದೆ. ಅದೇ ಕಲರ್ ನ ನಾನು ಏನ್ ಮಾಡ್ಕೋದು, ಇದು ಕಲರ್ ಕಂಟ್ರೋಲ್ ಯು, ಇನ್ನು ಸ್ವಲ್ಪ ಬೇರೆ ಬೇರೆ ಕಲರ್ ಏನಾದ್ರು ಸಿಗುತ್ತಾ ನೋಡ್ಕೊಳ್ಳೋಣ, ಏನಾದ್ರೂ ಆಗುತ್ತಾ ಬೇರೆ ಬೇರೆ ಕಲರ್. ಆಗ್ತಾ ಇಲ್ಲ, ಇದನ್ನೇ ಇರಲಿ. ಓಕೆ ಡನ್, ಇದೇ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ, ಈ ತರ ಎಡಿಟ್ ಆಗ್ತಿದ್ದಾನೆ, ಮತ್ತೆ ಮಾಡ್ಕೋಬೇಕು. ಹೂವಿನ ಕಲರ್ ಆಯ್ತು, ಹಿಂಗಡೆ ಏಳು ಕಲರ್ ಆಯ್ತು. ಇದೇ ಫೋಟೋನ ಸ್ವಲ್ಪ ಲೈಟ್ ಆಗಿ ಕಾಣಿಸ್ಬೇಕಾಗಿತ್ತು ಅಂದ್ರೆ ಒಪಾಸಿಟಿಲಿಂದ ಸ್ವಲ್ಪ ಕಡಿಮೆ ಇಟ್ಕೋಬೇಕು, ಮತ್ತೆ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ಇಲ್ಲಿ ಏನಾದ್ರೂ ನೀವು ಬರೀಬಹುದು, ಓಕೆ, ಗುಡ್ ನೈಟ್ ಅದ ಬರಿಬಹುದು, ಅಥವಾ ಏನಾದ್ರೂ ಅವ್ರ ಹೆಸರು ಕೂಡ ಬರಿಬಹುದು, ಸ್ವೀಟ್ ಮೆಮೊರೀಸ್ ಕೂಡ ಬರಿಬಹುದು. ಬರೆಯೋಣ, ಏನಾದ್ರೂ ಬರೆಯೋಣ. ನನ್ನ ಕಡೆ ಟೈಟಲ್ಸ್ ಫೋಟೋ ಅದಾವ, ಅದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಡೈರೆಕ್ಟ್ ತಂದು ಅಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಪಿ ಎನ್ ಜಿ ಫೈಲ್ಸ್ ಇದಾವೆ ನನ್ನ ಕಡೆ ಕೆಲವೊಂದು, ಅದನ್ನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿಂದ ಕೆ ಜಿ ಆರ್ ಅಂತೇಳಿ ಬೇರೆ ಬೇರೆ ಫೈಲ್ಸ್ ಅವ, ಎಲ್ಲಿದೆ ಇದನ್ನೇ ಓಪನ್ ಮಾಡೋಣ. ಈ ತರ ಬೇರೆ ಬೇರೆ ಫೋಟೋಸ್ಗಳು ಫೈಲ್ಸ್ ಅದಾವ, ನಿಮ್ಗೆ ಯಾವ ತರ ಫೈಲ್ಸ್ ಬೇಕು ಆ ತರ ಹೂವನು ಅದಾವ. ಇಲ್ಲಿ ವೆಡ್ಡಿಂಗ್ ಈ ತರ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದಾವ. ನನ್ಗೇನ್ ಬೇಕ, ಇದ್ರೊಳಗಿಂದ ಯಾವ್ದಾದ್ರು ಒಂದು ಹೂವ ತಗೊಂಡ್ಬಿಡ್ತೀನಿ ನಾನು. ಅವಾಗ ಇದನ್ನೇ ಓಪನ್ ಮಾಡ್ಕೊಳ್ಳೋಣ, ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊಂಡು ಇಲ್ಲಿಂದ ಒಂದು ಕೆಲವೊಂದಿಷ್ಟು ಹೂವಸ್ಗಳನ್ನ ಇಲ್ಲಿ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಹೂವ ಸ್ವಲ್ಪ ಚಂದ ಕಾಣಿಸ್ತಾವ, ಯಾವ ಹಾಕೊಳ್ಳೋಣ. ಇಲ್ಲಿ ಮುಲಿಯನ್ ಅಂದ್ರೂ ಬೇಕಾಗಿಲ್ಲ, ಸಪೋಸ್ ಈ ತರ ಹೂವ ಬೇಕು ಅಥವಾ ಈ ತರ ಬೇರೆ ಬೇರೆ ಈ ತರ ಡಿಸೈನ್ಸ್ಗಳು ಇಲ್ಲಿ ಸ್ವಲ್ಪ ಲೈಟಿಂಗ್ ಅದಾವ, ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ನೀವು ಬೇರೆ ಕಡೆ ಒಂದ್ ಕಡೆ ಮೂಲಿ ಒಳಗ. ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ ಇದು ಸ್ವಲ್ಪ ಈ ಟೆಕ್ಸ್ಟ್ ಏನಿದೆಯಲ್ಲ ಇದನ್ನ ತಗೊಂಡು ಅಪ್ಲೈ ಮಾಡ್ಕೊಳ್ಳೋಣ. ಎಂಗೇಜ್ಮೆಂಟ್ ಅಂತ ಇದೆ ಈ ತರ ಬೇರೆ ಬೇರೆ ಎಂಗೇಜ್ಮೆಂಟ್ ಅಥವಾ ಹ್ಯಾಪಿ ಬೇರೆ ಬೇರೆ ಏನೋ ಅದು. ಓಕೆ, ಇದನ್ನು ಇದು ಅಪ್ಲೈ ಮಾಡ್ಕೊಳ್ಳೋಣ. ಯಾವ್ದಿದೆ ಏನೋ ಅಂದದೆ ಅದನ್ನೇ ನಾನು ಅಪ್ಲೈ ಮಾಡ್ಕೊ. ವೆಡ್ಡಿಂಗ್ ಅಂತ ಇದೆ, ಸಪೋಸ್ ವೆಡ್ಡಿಂಗ್ ಅಥವಾ ಬೇರೆ ಬೇರೆ ಈ ತರ ನನ್ನ ಕಡೆ ಇರೋದನ್ನ ನಾನು ಆ್ಯಡ್ ಮಾಡಿ ತೋರಿಸ್ತಾ ಇರ್ತೀನಿ. ಓಕೆ, ನಿಮ್ಗೂ ಕೂಡ ಯಾವ ತರ ಬೇಕಾಗ್ತದೆ ಅದನ್ನೇ ನೀವೇನ್ ಮಾಡ್ಕೋಬಹುದು ಅಪ್ಲೈ ಮಾಡ್ಕೋಬಹುದು. ಈ ತರ ಬೇರೆ ಬೇರೆ ಇಫೆಕ್ಟ್ಗಳನ್ನು ಕೂಡ ಸಿಗ್ತಿರ್ತಾವ ನನ್ನ ಕಡೆ ಅದಾವ. ಅದನ್ನೇ ನೀವು ಈ ತರ ಬೇಕಾಗಿತ್ತು ಅಂದ್ರೆ ನೀವು ಕೂಡ ಏನ್ ಮಾಡ್ಬೋದು, ಕಂಪ್ಯೂಟರ್ ಒಳಗಡೆ ಸಿಗತ್ತೆ, ಆನ್ಲೈನ್ ಒಳಗಡೆ ಸಿಗ್ತಾವ, ನೀವು ಕೂಡ ಸರ್ಚ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಈ ತರ ಬೇರೆ ಬೇರೆ ಈ ತರ ಏನೇನು ಅದ ಹೂವಾಸ್ಗಳು, ಯಾವ ತರ ಹೂವ ಇಟ್ಕೋಬೇಕು ಕನ್ಫ್ಯೂಸ್ ಆಗ್ಬಿಡ್ತದೆ ಬಹಳ ನೋಡಿ. ಮತ್ತೆ ಇದನ್ನೇ ಇದೊಂದ್ ಸಾರಿ ತಗೊಂಡ್ಬಿಡೋಣ. ಓಕೆ, ಮ್ಯಾಕ್ಸಿಮೈಸ್ ಇದೇನು ಇಲ್ಲಿ ಎಲ್ಲಿ ಇಡೋಕ್ ಬೇಕಾಗಿಲ್ಲ, ಕಂಟ್ರೋಲ್ ಟಿ ಮಾಡ್ಕೊಂಡು ಇದನ್ನೇ ರೈಟ್ ಕ್ಲಿಕ್ ಮಾಡಿ ಫಿಲ್ ವರ್ಟಿಕಲ್ ಮೇಲಿಂದಾನೆ ಕೂಡ ಈ ತರ ಇಟ್ಕೊಂಡ್ಬಿಡ್ಬೋದು ಮೇಲ್ಗಡೆನೆ. ಓಕೆ, ಇಲ್ಲಿ ಸ್ಟಾರ್ಸ್ ಕೂಡ ಕಾಣಿಸ್ತಾ ಇದಾವಲ್ಲ ನಿಮ್ಗೆ, ಸ್ಟಾರ್ಸ್ ಕೂಡ ಬಂದಿರತ್ತೆ ಈ ತರ ಬೇರೆ ಬೇರೆ ಸ್ಟಾರ್ಸ್ ಆಗಿರ್ಬೋದು. ಈ ತರ ಡಿಸೈನ್ ಕೂಡ ಕಾಣಿಸ್ತಿರ್ತದೆ. ಇದೇ ಸ್ಟಾರ್ಸ್ಗೆ ಫೋಟೋಸ್ ಕೆಳಗಡೆ ಇಟ್ಕೊಂಡ್ಬಿಡ್ಬೋದು ನಾವು, ಹಿಂದ್ಗಡೆ ಪೂರ್ತಿ ಹಿಂದೆ ಕಾಣಿಸ್ತಿರ್ತದೆ. ಕಾಣಿಸ್ತಿದೆ ಈ ತರ ಸ್ಟಾರ್ಸ್ಗಳು ಕೂಡ ಇಲ್ಲಿ ಬಂದಿರ್ತಾವ. ಓಕೆ, ಲೈಟಿಂಗ್ ಇಫೆಕ್ಟ್ ಮತ್ತೆ ಇದು ಬರ್ದಿರೋದು ಕೂಡ ಒಂದ್ ಕಡೆ ಬೇಕಾಗಿತ್ತು ಅಂದ್ರೆ ಎಲ್ಲಿಯಾದ್ರೂ ಒಂದ್ ಕಡೆ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಸಾಂಡ್ ಮಾಡಿ ಏನ್ ಮಾಡ್ಬೋದು ನೀವು ಅದನ್ನ ಇಟ್ಕೊಂಡ್ಬಿಡ್ಬೋದು. ಏನು ಇದನ್ನೇ ರೈಟ್ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟ್ರಾನ್ಸ್ಫರ್ ಅನ್ನು ಸಿಗತ್ತೆ, ಇಲ್ಲಿ ಸ್ಕೇಲ್ ಅಂತ ತಗೊಂಡು ಶಿಫ್ಟ್ ಹಿಡಿದು ಈ ತರ ರೈಟ್ ಕ್ಲಿಕ್ ಮಾಡಿ ಇದನ್ನೇ ಈ ತರ ರೊಟೇಷನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಹೆಂಗ್ ರೊಟೇಷನ್ ಮಾಡೋದು, ರೊಟೇಷನ್ ಆಗತ್ತಾ ಎಂಟರ್ ಮಾಡ್ಕೊಳ್ಳೋಣ ಅಥವಾ ಇಲ್ಲಿ ಬರಿಬಹುದು ಅಥವಾ ಮೇಲ್ಗಡೆ
ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ ಇದನ್ನ ಏನು ಮಾಡೋಣ ಶೋ ಬಂಡಿಂಗ್ ಬಾಕ್ಸ್ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಟ್ರೋಲರ್ಸ್ ಈ ತರ ಬರ್ದಿರೋದೆ ಆಗ್ತದೆ ಅದನ್ನೇ ನಾವು ಏನು ಮಾಡಬಹುದು ಇಲ್ಲಿಂದ ಇಟ್ಕೊಂಡ್ಬಿಡ್ಬೋದು ಇನ್ನು ಸ್ವಲ್ಪ ರೊಟೇಷನ್ ಸ್ವಲ್ಪ ಸಾಣದು ಓಕೆ ಎಂಟರ್ ಈ ತರ ಬರ್ದು ಕೂಡ ಇಟ್ಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಇದನ್ನ ಅಪ್ಲೈ ಮಾಡಬಹುದು ಅಕ್ಷರ ಬರೆಯೋದಾಗ್ಲಿ ಅಥವಾ ಅವರ ಹೆಸರು ಬರೆಯೋದಾಗ್ಲಿ ಹೆಸರು ಬರೆಯುವಾಗ ಟಿ ಅನ್ನೋದಿರುತ್ತೆ ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಬೇಕೋ ಆ ಹೆಸರನ್ನ ಟೈಪ್ ಮಾಡ್ಕೊಂಡು ಅದಕ್ಕೆ ಕಲರ್ ಗಿಲರ್ ಕೂಡ ಕೊಡಬಹುದು ಮತ್ತೆ ನಾನು ಮ್ಯಾನುವಲ್ ಆಗಿ ತಂದು ಹಾಕ್ತಾ ಇದ್ದೀನಿ ಬೇಕು ಅಂದ್ರೆ ಹಾಕ್ರಿ ಇಲ್ಲ ಅಂದ್ರೆ ತೆಗೆದು ಬಿಡಬಹುದು ಬೇಕಾಗಿಲ್ಲ ಅಂದ್ರೆ ತೆಗೆದು ಬಿಡಬಹುದು ಈ ತರ ಡಿಸೈನ್ ಅಂತ ಮಾತ್ರ ಮಾಡ್ಕೊಬಹುದು ಕೆಳಗಡೆ ಇನ್ನೂ ಸ್ವಲ್ಪ ಹೂವಾ ಗಿವಾ ಬೇಕಾಗಿತ್ತು ಅಂದ್ರೆ ಮತ್ತೆ ಇದ್ರೊಳಗೆ ಹೂವಾ ಅದೇ ನೋಡ್ರಿ ಯಾವ್ದ್ರೊಳಗ ಅದೇ ಇದ್ರೊಳಗಡೆ ಇದೆ ನೋಡೋಣ ಅಂತ ಇದರೊಳಗಡೆ ಹೂವ ಕೆಳಗಡೆ ಇಡುವಂಥದ್ದು ಯಾವುದಾದ್ರು ಇದೆಯಾ ಓಕೆ ಇಲ್ಲ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಇನ್ನೊಂದು ನನ್ನ ಕಡೆ ಇನ್ನೂ ಬಹಳ ಅದಾವೆ ಅದನ್ನು ಓಪನ್ ಮಾಡ್ಕೊಂಡು ನೋಡ್ಕೋತಾ ಇದ್ದೀನಿ ನಾನು ಈ ಥರ ಇನ್ನೂ ಇಲ್ಲಿದೆ ಹಲ್ವಾರು ಇಲ್ಲಿ ಇಲ್ಲಿ ಹೂವು ಅದಾವೆ ಇದನ್ನು ತಗೋತೀನಿ 5.05 ಅಂತಿದೆ ಅದನ್ನೇ ನಾನು ಅಪ್ಲೈ ಮಾಡ್ಕೋತಾ ಇದು ಅದ ಕರೆಕ್ಟ್ ಅದ ಇದನ್ನು ಓಪನ್ ಮಾಡಿಕೊಂಡು ಫೋಟೋಶಾಪ್ ಒಳಗಡೆ ಓಪನ್ ಮಾಡಿಕೊಂಡು ಈ ಥರ ಹಲವಾರು ಫೈಲ್ಸ್ಗಳು ಇದ್ದಿರ್ತಾವೆ ನನ್ನ ಕಡೆ ಅದನ್ನೇ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಆನ್ಲೈನ್ ಒಳಗೆ ಸರ್ಚ್ ಮಾಡಿಕೊಂಡು ಸ್ವೀಟ್ ಮೂಮೆಂಟ್ ಅದ ಓಕೆ ಇದು ಇದು ಮಾತ್ರ ಅಪ್ಲೈ ಮಾಡೋಣ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಸ್ವೀಟ್ ಮೂಮೆಂಟ್ ಅನ್ನೋದು ನೀವು ಟೈಪ್ ಮಾಡ್ಬೋದಾ ಮತ್ತೆ ಇವರೇನ್ ತಂದು ಹಾಕ್ತಾರೆ ಅಂತೇಳಿ ಕನ್ಫ್ಯೂಸ್ ಆಗ್ಬೇಡ್ರಿ ಟೈಪ್ನು ಕೂಡ ನೀವು ಕೂಡ ಮಾಡ್ಬೋದು ಓಕೆ ಈ ತರ ಬೇರೆ ಬೇರೆ ಇಮೇಜಸ್ ಕೂಡ ಇಲ್ಲಿ ಇದ್ದಿರ್ತಾವೆ ಟೈಪ್ ಕೂಡ ನೀವು ಮಾಡಿ ಅಪ್ಲೈ ಮಾಡ್ಬೋದು ಅದಕ್ಕೆ ನಿಮ್ಗೆ ಯಾರು ಬೇಡ ಅನ್ನೋದಿಲ್ಲ ನೆಕ್ಸ್ಟ್ ಇದನ್ನು ಕೂಡ ಅಪ್ಲೈ ಮಾಡ್ಕೋದು ಮ್ಯಾಕ್ಸಿಮೈಸ್ ಇದನ್ನ ಏನ್ ಮಾಡೋಣ ಹೂವ ಕಂಟ್ರೋಲ್ ಟಿ ಸ್ವಲ್ಪ ಸಾಣ್ ಮಾಡೋಣ ಓಕೆ ಸಾಂದದ ಎಂಟರ್ ಎಲ್ಲಿ ಹೋಗ್ಬೇಕು ಆ ಹುಡುಗಿ ಕಾಲು ಕೆಳಗಡೆ ಹೋಗ್ಬೇಕಲ್ಲ ಅದು ಹಿಂದ್ಗಡೆ ಹೋಗ್ಬೇಕು ಸ್ವಲ್ಪ ಪೂರ್ತಿ ಏನ್ ಮಾಡ್ಬೇಕು ಅದಕ್ಕೆ ಕೆಳಗಡೆ ಸರ್ಚ್ಕೊಂಡ್ಬಿಡ್ಬೇಕು ಎಲ್ಲಿ ಇಲ್ಲಿ 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 ಬರಬೇಕು ಓಕೆ ಅಂದ್ರೆ ಹಿಂಗಡೆ ಹೋಗ್ಬಿಡ್ತದೆ ನೆಕ್ಸ್ಟ್ ಈ ಫೋಟೋ ಇನ್ನೊಂದು ಫೋಟೋ ಇದೆ ಈ ತರ ಫೋಟೋಸ್ ಇದೇನ್ ಬೇಕಾಗಿಲ್ಲಲ್ಲ ತೆಗೆದ್ ಬಿಡೋಣ ಅಲ್ಲ ಇದಕ್ಕೆ ಓಕೆ ಅದೇನು ಬೇಕಾಗಿಲ್ಲ ತೆಗೆದ್ ಬಿಡೋಣ ಸಪೋಸ್ ಹೂವಿನೊಳಗೆ ಹುಡುಗಿ ನಿಂತಿರೋ ತರ ಅನಿಸ್ತಾ ಇದೆಯಾ ಓಕೆ ಅನಿಸ್ತಾ ಇದೆ ಅಂತ ಅನಿಸ್ತದೆ ನೀವೇನ್ ಹೇಳೋರಲ್ಲ ಬಿಡೋರಲ್ಲ ನೋಡೋರಲ್ಲ ಅಷ್ಟೇ ನೆಕ್ಸ್ಟ್ ಇದನ್ನೇ ಹುಡುಗಿ ಮೇಲ್ಗಡೆ ಇಡೋಣ ಈಗ ಹುಡುಗಿ ಕಾಲ ಹತ್ರ ಸ್ವಲ್ಪ ಏನ್ ಮಾಡ್ಬೇಕು ಇಲ್ಲಿಂದ ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊಳ್ಳೋಣ ಎರೇಜರ್ದ ಓಕೆ ಇನ್ನೂ ಸ್ವಲ್ಪ ದೊಡ್ಡದು ಓಕೆ ಒಪಾಸಿಟಿ ಏನು ಮಾಡ್ಬೇಕು ಇಲ್ಲಿಂದ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ಥರ ಎರೇಜರ್ ಮಾಡ್ಕೋಬೋದು ಅಂದ್ರೆ ಅಲ್ಲಿ ಹೂವಿನ ತರ ಫೀಲಿಂಗ್ ಕೂಡ ಆಗ್ತಾ ಇರತ್ತೆ ಅಲ್ಲಿ ಅವರು ನಿಂತಿರೋ ತರನು ಕೂಡ ನಿಮ್ಗೆ ಅನಿಸ್ತದೆ ಬಟ್ ಈ ತರ ನಾವು ಅಪ್ಲೈ ಮಾಡೋ ಸ್ವೀಟ್ ಮೂಮೆಂಟ್ಸ್ ಅನ್ನೋದನ್ನ ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡ್ಕೋಬಹುದು ಅಥವಾ ಕೆಳಗಡೆನು ಕೂಡ ನೀವು ಆ್ಯಡ್ ಮಾಡ್ಬೋದು ಗೊತ್ತಾಗ್ತಿದ್ಯಾ ಇದು ಸ್ವಲ್ಪ ಕೆಳಗೆ ಸರಿಸೋಣ ಪಟ್ಟು ಓಕೆ ಸ್ವೀಟ್ ಮೆಮೊರೀಸ್ ಅಂತ ಇದೆ ಇದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಂಡ್ ಬೇಕು ಅಂದ್ರೂ ಕೂಡ ಸ್ವಲ್ಪ ಈ ಥರ ಓಕೆ ಆಲ್ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೋಬೋದು ಎಂಟರ್ ಸ್ವಲ್ಪ ಮುಂದಕ್ಕೆ ಸರ್ಚ್ ಬಿಡೋಣ ಇರಲಿ ಈ ಥರ ಸ್ವಲ್ಪ ಮೇಲ್ಗಡೆ ಕೂಡ ಬೇಕು ಅಂದ್ರೆ ಎಡಿಟ್ ಮಾಡ್ಕೋಬಹುದು ಗೊತ್ತಾಗಿದೆ ಕರೆಕ್ಟ್ ಐತಾ ಇದ್ರೊಳಗೆ ಏನಾದರೂ ಕನ್ಫ್ಯೂಸ್ ನಿಮ್ಗೆ ಏನಾದರೂ ಡೌಟ್ಸ್ ಮತ್ತೆ ಇದ್ರೊಳಗೆ ಏನಾದರೂ ಕರೆಕ್ಷನ್ ಮಾಡಬೇಕಾಗಿತ್ತು ಅಂದ್ರೆ ಕೂಡ ಮಾಡ್ಕೋಬಹುದು ಈ ತರ ಬೇರೆ ಬೇರೆ ಡಿಸೈನ್ಸ್ಗಳು ಸಿಗ್ತಾವ ಹೂವ ಸಿಗ್ತಾವ ನಿಮ್ಗೆ ಏನ್ ಬೇಕಾ ಎಲ್ಲ ಸಿಗ್ತದೆ ಫೋಟೋಶಾಪ್ ಒಳಗಡೆ ಆರಾಮ್ ಸರಿ ಮಾಡ್ಬೋದು ಸ್ವಲ್ಪ ಯಾಕೋ ಹಿಂಗಡೆ ಕಲರ್ ಸ್ವಲ್ಪ ಮಬ್ಬು ಅನ್ಸಕತ್ತ ನನ್ಗೆ ಅದನ್ನ ಅಪ್ಲೈ ಈ ತರ ಚೆನ್ನಾಗಿದೆ ಬಟ್ ಇದು ಸ್ವಲ್ಪ ಮಬ್ಬು ಅನ್ಸಕತ್ತದ ಇದನ್ನೇ ಅಪ್ಲೈ ಮಾಡ್ಕೊಳ್ಳೋಣ ಬೇರೆ ಕಲರ್ಸ್ ಏನಾದರೂ ಕೊಡೋಣ ಅಂತ ಕಂಟ್ರೋಲ್ ಯು ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಗೊತ್ತಾಗಲ್ಲ ಒಂದೇ ಸರ್ತಿಗೆ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಯಾಕಂದ್ರೆ ಫೋಟೋಶಾಪ್ ಸ್ವಲ್ಪ ಕಲರ್ ಕರೆಕ್ಷನ್ ಒಳಗೆ ಬಹಳ ಶಾಣೆ ಇರ್ಬೇಕು ಮನುಷ್ಯ ಅಂದ್ರೆ ಗೊತ್ತಾಗ್ತದೆ ಸುಮ್ಮನೆ ಅರ್ಧ ಬರ್ದ ಏನೋ ಒಂದಿತ್ತು ಅಂದ್ರೆ ಕರೆಕ್ಟ್ ಆಗಿ ನೀಟಾಗಿ ಗೊತ್ತಾಗಲ್ಲ ನೋಡೋಣ ಇನ್ನೊಂದ್ಸರ್ತಿ ಕೈ ಆಡ್ಸಾಕತ್ತೀನಿ ಯಾವ್ದಕ್ಕೆ ಸ್ವಲ್ಪ ಚಲೋ ಕಾಣಿಸ್ತದೆ ಅದನ್ನೇ ಸ್ವಲ್ಪ ಇಟ್ಕೊಳ್ಳೋಣ ಇಲ್ಲ ಅಂದ್ರೆ ತೆಗೆದು ಬಿಡೋಣ ಮೊದಲಿಂದ ಕರೆಕ್ಟ್ ಇತ್ತು ಅಂದ್ರೆ ಇದೇ ಕರೆಕ್ಟ್ ಇತ್ತು ಅಂದ್ರೆ ಇದೇ ಇಟ್ಕೊಂಡ್ಬಿಡೋಣ ಓಕೆ ಇರ್ಲಿ ಬಿಡಪ್ಪ ಇದೇ ತರ ಕಲರ್ ಇಟ್ಕೊಳ್ಳೋಣ ಇದರದ್ದು ಒಪಾಸಿಟಿ ಸ್ವಲ್ಪ ಏನ್ ಮಾಡೋಣ ಇಲ್ಲಿಂದ ಕಡಿಮೆ ಮಾಡ್ಕೊಳ್ಳೋಣ ಅಂದ್ರೆ ಲೈಟ್ ಆಗಿ ಕಾಣಿಸ್ಬೇಕು ಈ ತರ ಇಟ್ಕೊಂಡ್ಬಿಡೋಣ ಓಕೆ ಸ್ವಲ್ಪ ಲೈಟ್ ಆಗಿ ಹಿಂದ್ಗಡೆ ಕಲರ್ ಕಾಣಿಸ್ತಾ ಇದೆ ನನ್ಗೆ ಇದನ್ನು ಕೂಡ ಸ್ವಲ್ಪ ಇನ್ನು ಈ ಹುಡುಗಿ ಕಲರ್ ಲೈಟ್ ಹೈಟ್ ಸ್ವಲ್ಪ ಹೈಲೈಟ್ ಆಗ್ಬೇಕು ಕಲರ್ ಅಂದ್ರೆ ಇಮೇಜ್ ಒಳಗೆ ಹೋಗಿ ಏನ್ ಮಾಡ್ಬೇಕು ಫಿಲ್ಟರ್ ಒಳಗೆ ಹೋಗಿ ಸಾರಿ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಇಲ್ಲಿಂದ ಕರ್ವ್ ಅನ್ನೋದು ಬರುತ್ತೆ ಎಲ್ಲಿ ಬರುತ್ತೆ ಕಲರ್ ಬ್ಯಾಲೆನ್ಸ್ ಬೇಡ ಇಲ್ಲಿ ಬ್ರೈಟ್ನೆಸ್ ಕಂಟೆಂಟ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ತರ ಕಲರ್ ಕೂಡ ಅದನ್ನ ಅಪ್ಲೈ ಮಾಡ್ಬೋದು ನೋಡಿ ಈ ತರ ಕಲರ್ಸ್ ಕೂಡ ಲೈಟಿಂಗ್ ಇಫೆಕ್ಟ್ ಬರುತ್ತೆ ಇದ್ರೊಳಗೆ ಸರಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಬರುತ್ತೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗೋದು ಇಲ್ಲಿಂದ ಯಾವ್ದು ಬರುತ್ತೆ ಇಲ್ಲಿಂದ ಯಾವುದು ನೋಡೋಣ ಕಂಟ್ರೋಲ್ ಎಂ ಅಥವಾ ಕಂಟ್ರೋಲ್ ಆಯ್ ಬೇಡ ಬೇಕಾಗಿಲ್ಲ ಕರ್ವ್ ಅಂತ ಬರುತ್ತೆ ಅದನ್ನೇ ಸ್ವಲ್ಪ ಈ ತರ ಜಾಸ್ತಿ ಮಾಡ್ಕೊಳ್ಳೋ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಚಲೋ ಬರ್ತದೆ ನೆಕ್ಸ್ಟ್ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಆಟೋ ಲೆವೆಲ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಇಮೇಜ್ ಒಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ಆಟೋ ಕಂಟೆಂಟ್ಸ್ ಮಾಡ್ಕೊಳ್ಳೋದು ಮತ್ತೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗೋದು ಮತ್ತೆ ಆಟೋ ಕಲರ್ ಒಳಗೆ ಮಾಡ್ಕೊಂಡ್ಬಿಡೋದು ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿರ್ತದೆ ಕೆಳಗಡೆ ಹಿಂದ್ಗಡೆ ಕಲರ್ ನೆಕ್ಸ್ಟ್ ಹಿಂದ್ಗಡೆ ವೈಟ್ ಅನ್ನೋದು ಅದ ಇರ್ಲಿ ಅಲ್ಲ ಅದಕ್ಕೆ ಪ್ರಾಬ್ಲಮ್ ಇಲ್ಲ ವೈಟೇ ಇರಲಿ ಅಥವಾ ಬೇರೆದು ಕೂಡ ಇಟ್ಕೋಬಹುದು ಡಿಫೆಂಡ್ ಅಪಾನ್ ನಿಮ್ಮ ಮೇಲೆ ಈ ತರ ಯೆಲ್ಲೋ ಕಲರ್ ಒಳಗೆ ಅಥವಾ ಪಿಂಕ್ ಕಲರ್ ಒಳಗೂ ಕೂಡ
ಕೊಡ್ಬೋದು, ನಿಮ್ಗೆ ಯಾವ ತರ ಬೇಕಾಗ್ತದ ಆ ತರ ಕೊಡ್ರಿ, ನನ್ಗೇನು ಅಭ್ಯಂತರ ಇಲ್ಲ. ನಾನು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ ಯಾವ ತರ ಎಡಿಟ್ ಮಾಡ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸಪೋಸ್ ಅದೇ ಇರ್ಲಿ ವೈಟ್ ಅಂದ್ರೆ ಅದೇನೆ ವೈಟ್ ಕೂಡ ನೀವು ಇಟ್ಕೊಂಡ್ ಬಿಡ್ಬೋದು, ಬೇಕು ಅಂದ್ರೆ ಇಟ್ಕೋರಿ, ಬ್ಯಾಡ್ ಅಂದ್ರೆ ಈ ತರ ತೆಗೆದ್ ಬಿಡ್ಬೋದು. ಗೊತ್ತಾಗ್ತಿದೆ ಆ ಮಂಜು ಬಹಳಾಗ್ತಾ ಇದೆ, ಇರ್ಲಿ ಏನ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಶೋ ನೀವು ಬಾಕ್ಸ್ತಾ ಇದೆ ಅಂದ್ರೆ ಕಂಟ್ರೋಲರ್ಸ್ ಹೋಗ್ಬಿಡ್ತದ. ಹಿಂದ್ಗಡೆ ಕಲರ್ ಕೂಡ ಗೊತ್ತಾಗಿದೆಯಲ್ಲ, ಕರೆಕ್ಟ್ ಆಗಿ ಲೈಟ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದೀನಿ. ಸಪೋಸ್ ಮೇಲ್ಗಡೆದು ಕೂಡ ಚೇಂಜಸ್ ಇನ್ನು ಕಲರ್ ಚೇಂಜ್ ಆಗ್ಬೇಕಂದ್ರೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕ, ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ ಆಲ್ಟ್ ಡಿ ಮಾಡ್ಕೊಂಡು ಸೊ ಫೆದರ್ ಕೊಡೋಣ, ಸಾರಿ ಫೆದರ್ ಕೊಡೋಣ. ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಬಹಳ ಇರ್ತದೆ, ಇದ್ರೊಳಗೆ ಕೆಲಸ ಒಂದೇ ಸರ್ತಿಗೆ ಕಂಪ್ಲೀಟ್ ಆಗುವಂತ ಚಾನ್ಸ್ ಬಹಳ ಕಡಿಮೆ. ನಾವು ಯಾವ ತರ ಎಡಿಟ್ ಮಾಡ್ತಾ ಇರ್ತೀವಿ ಆ ತರ ಇಲ್ಲಿ ಹುಲ್ ಸಿಚುವೇಶನ್ ತಗೊಂಡು ಕಲರ್ನ ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು. ಈ ತರ ಅಪ್ಲೈ ಅನ್ನ ಮಾಡ್ಬೋದು, ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ಸ್ ಕೂಡ ಇಲ್ಲಿಂದ ನಮ್ಗೆ ಸಿಕ್ತಿರ್ತಾವ. ತಿಳಕತ್ತದ ನಾ ಹೇಳೋದ, ಏನ್ ಕನ್ಫ್ಯೂಸ್ ಆಗತ್ತೀರಿ? ಕನ್ಫ್ಯೂಸ್ ಆಗ್ಬೇಡ್ರಪ್ಪ, ನೀವು ಕೂಡ ಸಿಕ್ಕಾಪಟ್ಟಿ ಶಾಣೆ ಇದ್ದೀರಿ. ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಕಂಟ್ರೋಲ್ ಡಿ, ಇಲ್ಲಿ ಸ್ವಲ್ಪ ಚೇಂಜ್ ಆಯ್ತು. ಓಕೆ, ಇರ್ಲಿ, ಈ ತರ ಎಲ್ಲ ಕಲರ್ಸ್ ಕೂಡ ಚೇಂಜಸ್ ಮಾಡ್ಕೋಬಹುದು ಬೇರೆ ಬೇರೆದು. ಈ ತರ ಬೇಕು ಅಂದ್ರೆ ಈ ತರ ಇಟ್ಕೋರಿ, ಕಂಟ್ರೋಲ್ ಆಲ್ ಜಡ್ ಇಷ್ಟೇ ಬೇಕು ಅಂದ್ರೆ ಇಷ್ಟನೆ ಇಟ್ಕೋಬಹುದು. ಗೊತ್ತಾಗಿದೆಯಾ? ಇದು ಸ್ವಲ್ಪ ಇನ್ನು ಲೈಟ್ ಕಾಣಿಸ್ತಾ ಇದೆ ನೋಡ್ರಿ ಫೋಟೋ, ಇನ್ನು ಸ್ವಲ್ಪ ಏನ್ ಮಾಡೋಣ, ಒಪೆಸಿಟಿ ಇಷ್ಟ ಇಟ್ಕೊಳ್ಳೋಣ, ಲೈಟ್ ಕಾಣಿಸ್ತಾ ಇದೆ. ಓಕೆ, ಇಷ್ಟಿರ್ಲಿ. ನೆಕ್ಸ್ಟ್ ಇದೇ ಫೋಟೋ ಇನ್ನು ಹಲವಾರು ರೀತಿಯಾಗಿ ಬೇಕಾಗಿತ್ತು ಅಂದ್ರೆ ಇಟ್ಕೋಬಹುದು. ಈಗ ಒಂದು ಬಾರ್ಡರ್ ಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಇದನ್ನ ನ್ಯೂ ಲೇಯರ್ ತಗೊಂಡು ಎಡಿಟ್ ಒಳಗೆ ಹೋಗಿ, ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಅಂತ ಹೇಳಿ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಸ್ಟ್ರೋಕ್ ಅಂತ ಅಪ್ಲೈ ಮಾಡ್ಕೊಂಡು ಯಾವ ತರ ಸ್ಟ್ರೋಕ್ ಕೊಡೋಣ, ಯಾವ್ದಾದ್ರು ಒಂದು ಕಲರ್ ತರ ಬ್ಲೂ ಕಲರ್ ಒಳಗಡೆ. ಓಕೆ, ಎಷ್ಟಿರ್ಬೇಕು? ಒಂದು 20% ಅಥವಾ 30% ಕೊಡ್ತೇವೆ, 50% ಕೊಡೋಣ. ಓಕೆ, ಬತ್ತು ಇದನ್ನೇ ಎಲ್ಲರಿಗಿಂತ ಮೇಲ್ಗಡೆ ಅಂದ್ರೂ ಅದ, ಇದ್ರ ಮೇಲ್ಗಡೆ ಯಾವುದು ಇಲ್ಲ, ಇನ್ನು ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗೋಣ. ಎಲ್ಲರಿಗಿಂತ ಮೇಲ್ ಬರಬೇಕಿದೆ, ಯಾಕಂದ್ರೆ ಎಲ್ಲ ಆಪ್ಷನ್ಸ್ ನಮ್ಗೆ ಕಾಣಿಸ್ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಎಲ್ಲರಿಗಿಂತ ಕಂಟ್ರೋಲ್ ಡಿ ಮಾಡ್ಕೊಂಡ್ಬಿಡೋದು ಇವಾಗ. ಓಕೆ, ಗೊತ್ತಾಗ್ತಿದ್ಯಾ? ಈ ತರ ಕಲರ್ಸ್ ಅನ್ನ ಕೊಡ್ಬೋದು, ಮತ್ತೆ ಅದರದಷ್ಟು ಕಲರ್ ಚೇಂಜ್ ಆಗ್ಬೇಕಾಗಿತ್ತು ಅಡ್ಜಸ್ಟ್ಮೆಂಟ್ ಒಳಗೆ ಹುಲ್ ಸ್ಯಾಚುರೇಷನ್ ಒಳಗೆ. ನೀವೇನೇ ಕಲರ್ ಚೇಂಜ್ ಮಾಡ್ರಿ ಅಲ್ಲೇ ಹೋಗ್ಬೇಕು, ಮತ್ತೆ ಬೇರೆ ಕಡೆ ಎಲ್ಲಿ ತಿರುಗಾಡ್ಬೇಡ್ರಿ, ಹುಚ್ಚಿರಂಗ್ ತಿರುಗಾಡೋ ತಗೊಂಡು ಹೊಂಟಿರಂತೀನಿ. ಕಾಣಿಸ್ತಾ ಇದೆ ಈ ತರ ಬೇರೆ ಬೇರೆ ಕಲರ್ಸ್, ಮತ್ತೆ ಈ ತರ ಡಿಸೈನ್ಸ್ ಕೂಡ ಅಪ್ಲೈ ಮಾಡಬಹುದು. ಇಸ್ ವೆರಿ ಈಸಿ ಅಂಡ್ ವೆರಿ ಡಿಫಿಕಲ್ಟ್ ಏನಿಲ್ಲ, ಫೋಟೋಶಾಪ್ ಬಹಳ ಈಸಿ ಅದ. ಬಟ್ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ಬಿಕಮ್ ವಿಲ್ ಯು ಸಕ್ಸಸ್. ನೀವು ಕೂಡ ಫೋಟೋಶಾಪ್ ಒಳಗಡೆ ನಿಮ್ಗೆ ಯಾವ ತರ ಬೇಕೋ ಆ ತರ ಡಿಸೈನ್ ನೀವು ಅಪ್ಲೈ ಮಾಡ್ಕೋಬಹುದು. ತಿಳಿತಾ? ಈ ತರ ಡಿಸೈನ್ ಕೂಡ ನಾವು ಮಾಡಿದೀವಿ ಹಿಂದ್ಗಡೆ ಸ್ಟ್ರೋಕ್. ನಿಮ್ಗೆ ಯಾವ ತರ ಕಲರ್ಸ್ ಬೇಕೋ ಆ ತರ ಕಲರ್ಸ್ ಅನ್ನ ನೀವು ಕೊಟ್ಟು ಅಪ್ಲೈ ಮಾಡ್ಕೋಬಹುದು, ನಾನು ಕೊಡೋದಲ್ಲ. ನನ್ಗೆ ಯಾವ ತರ ಮನಸ್ಸಿಗೆ ಆಗಾಗದ ಸಮಾಧಾನ ಆ ತರ ಎಡಿಟ್ ಮಾಡ್ತಾ ಇದ್ದೀನಿ. ನಿಮ್ ಮನಸ್ಸಿಗೆ ಸಮಾಧಾನ ಆಗೋ ತರ ನೀವು ಕೂಡ ಏನ್ ಮಾಡ್ಬೇಕು ಮಾಡ್ಕೋರಿ, ಎಡಿಟ್ ಅನ್ನ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಡೋಂಟ್ ವರಿ, ಯಾರು ನಿಮ್ಗೆ ಬೇಡ ಅಂತ ಹೇಳೋದಿಲ್ಲ. ಓಕೆ, ಈ ತರ ಇಟ್ಕೋರಿ, ಈ ತರ ಇಟ್ಕೋರಿ, ಹೆಂಗ್ ಬೇಕ ಹಂಗ್ ಇಟ್ಕೋರಪ್ಪ. ಕನ್ಫ್ಯೂಸ್ ಆಗ್ತದ, ಸಪೋಸ್ ಹಿಂಗಿರ್ಲಿ, ಇದೇ ಕಲರ್ ಇರ್ಲಿ ಅಥವಾ ಬೇರೆ ಕಲರ್ ಇದು ಬೇಕಾಗಿಲ್ಲ, ಇದೇ ಇರ್ಲಿ, ಸ್ವಲ್ಪ ಕಾಣಿಸ್ತದ ಬಾರ್ಡರ್ ಕಾಣಿಸ್ಬೇಕಲ್ಲ ನಮ್ಗೆ, ಇಲ್ಲ ಅಂದ್ರೆ ಇದೇ ಇಲ್ಲಿ. ಓಕೆ, ಈ ತರ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗಿದೆಯಾ? ಇದ್ರೊಳಗಡೆ ಹಿಂದ್ಗಡೆ ಹೂವಾಗಿ ಹೂವಾಗ ಬೇಕಾಗಿತ್ತು ಅಂದ್ರೆ ಕೂಡ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ಡಿಸೈನ್ಸ್ ಕೂಡ ನೀವು ಇದ್ರೊಳಗಡೆ ಮಾಡ್ಕೊಂಡು ಕಲಿಬಹುದಾದಂತ ಇವತ್ತಿನ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದ್ರೊಳಗೆ ಏನಾದ್ರು ನಿಮ್ಗೆ ಚೇಂಜಸ್ ಏನಾದ್ರೂ ಡಿಫಿಕಲ್ಟ್ ಅನಿಸ್ತಾ ಇದೆಯಾ, ಮತ್ತೆ ಏನಾದ್ರೂ ಇದ್ರೊಳಗೆ ಹಾರ್ಡ್ ಅನಿಸ್ತಾ ಇದೆಯಾ ಅಂದ್ರೆ ನನ್ನ ಕಮೆಂಟ್ಸ್ ಮಾಡ್ರಿ, ಮತ್ತೆ ನಾನು ನಿಮ್ಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಇದನ್ನ ಯಾವ ತರ ಸೇವ್ ಮಾಡ್ಬೇಕಪ್ಪ ಅಂದ್ರೆ ಮಾಡ್ಕೋಬಹುದು, ಸೇವ್ ಮಾಡ್ಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಜ್ ಒಳಗಡೆ ಇದು ಕಂಪ್ಲೀಟ್ ಆಗಿದೆ ಅಂದ್ರೆ ಅದಕ್ಕೆ JPG ಒಳಗೆ ಸೇವ್ ಮಾಡ್ಕೊಂಡು ಅದರದೇ ಆದಂತ ಒಂದು ಹೆಸರು ಕೊಟ್ಕೊಂಡು ಯಾವ್ದಾದ್ರು ಒಂದು ಹೆಸರು ಕೊಟ್ಟು ನೀವು ಎಲ್ಲಿ ಸೇವ್ ಮಾಡ್ಕೋತೀರಿ, ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ಕಂಪ್ಲೀಟ್ ಆದ ನಂತರ ಈ ತರ ಸೇವ್ ಮಾಡ್ಕೊಂಡು ನೀವು ಪ್ರಿಂಟ್ ತೆಗಿಬೇಕಾಗ್ತದೆ. ಯಾವುದೇ ಫೋಟೋ ನೀವು ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ಈ ತರ ಡಿಸೈನ್ ನ ನೀವು ಮಾಡ್ಬೋದು. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ನೋಡೋಣ. ಇಲ್ಲಿ ನನ್ನ ಫೋಟೋ ಈ ತರ ಡಿಸೈನ್ ಆಗಿದೆ. ಓಕೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಈ ತರ ನಾವ್ ಏನ್ ಮಾಡ್ಬೋದು, ಫೋಟೋಸ್ ಅನ್ನ ಡಿಸೈನ್ ಮಾಡ್ಕೋಬಹುದು. ಗೊತ್ತಾಗಿದೆ? ಇದ್ರೊಳಗೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನನ್ನ ಕಮೆಂಟ್ಸ್ ಮಾಡ್ರಿ, ಮತ್ತೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ಪ್ರತಿಯೊಂದು ವಿಡಿಯೋ ನನ್ನ ಅಪ್ಡೇಟ್ಸ್ ಅನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ನಾನು ಆಗ್ಲೇ ಇದೆ. ಏನ್ ಮಾಡ್ಬೇಕು, ನನ್ನ ವಿಡಿಯೋನ ನೋಡ್ತಕ್ಕಂತ ಎಲ್ಲಾ ವೀಕ್ಷಕರು ಏನ್ ಮಾಡ್ಬೇಕು, ನೀವು ಹೊಸದಾಗಿ ನೋಡಾತೀರಂದ್ರೆ ಮೊದ್ಲು ಕಮೆಂಟ್ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬಡ ವಿದ್ಯಾರ್ಥಿ ಕೂಡ ಬಹಳ ಯೂಸ್ ಆಗಿರ್ತಕ್ಕಂಥ ಕ್ಲಾಸಸ್ ಇರ್ತಾವ, ಅವ್ರಿಗೂ ಕೂಡ ಶೇರ್ ಮಾಡ್ರಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡ್ಬೇಕು, ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೇಕು. ಮತ್ತೆ ಸಿಗೋಣ ಇದೇ ತರ ವಿಡಿಯೋ ಮಾಡಿ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡಿ, ನೀವು ಕೂಡ ಫೋಟೋಶಾಪ್ ಕಲಿತಾ ಇರಿ, ಹಾಗೆ ನಗ್ತಾ ಇರಿ, ಎಲ್ಲರಿಗೂ ನಗಿಸ್ತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ.